ಡಿಬೇಟ್ ಅವರ್ ಸೈಲೆಂಟ್ ಮನ್ಪಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನಾ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ आत्मीय वीक्षकरे तावु नोड़ता निम्म नेच्चिन वाहिनी दैज वर्ल्ड 247 सोमवार डिबेट अवर मातु चर्चे मत्तु संवाद ओंदु सांगवागि नडेयुत्तिरुवंत क्रियेयन्न अदन्न बहळ दुर्बलगोळिसि क्लिष्टकरवागि माडुवुदु मत्ते नावु अदन्न सांगवागि माडुत्तेवे अंत हेळि हेळिकोळ्ळुवंतद्दु माध्यमगळल्लि माहिति कोडुवंतद्दु इदे आगि होगिदे मरळिनल्लि ಭ್ರಷ್ಟಾಚಾರ ಇವತ್ತಿನ ವಿಷಯವನ್ನು ಕೈಗೆತ್ತಿಕೊಂಡಿದ್ದೇನೆ ಯಾಕೆಂದರೆ ನಮ್ಮ ಉಡುಪಿಯ ಶಾಸಕರು ಇದರ ಬಗ್ಗೆ ಬಹಳ ಕೂಲಂಕುಷವಾಗಿ ಮುತುವರ್ಜಿಯಿಂದ ಈ ಮ್ಯಾಟರನ್ನು ಎತ್ತಿದವರು ಅವರು ಆವತ್ತು ಯಾವ ಜೋಶಿನಲ್ಲಿ ಒಂದು ಈ ಮ್ಯಾಟರನ್ನು ಈ ಮಾಹಿತಿಯನ್ನು ಅಥವಾ ಒಂದು ವಿಚಾರವನ್ನು ಸಾರ್ವಜನಿಕಗೊಳಿಸಿದರೋ ಆದರೆ ಇವತ್ತು ಮೌನಕ್ಕೆ ಶರಣರಾಗಿದ್ದಾರೆ ಮತ್ತು ಗಣಿ ಇಲಾಖೆ ಗಣಿ ದಣಿಗಳಾಗಿ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ 40% ಅಲ್ಲ 80% ಹೀಗೆ ಕಮಿಷನ್ ಹೊಡೆಯುತ್ತಿದ್ದಾರೆ ಎಂಬುದಾಗಿ ಮಾತುಗಳು ಕೇಳಿ ಬರ್ತವೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಲಿಕ್ಕೆ ಇದೇ ಮರಳುಗಾರಿಕೆಯಲ್ಲಿ ಕಾಯಕವನ್ನು ಮಾಡುತ್ತಿರುವಂಥವರು ನಮ್ಮೊಂದಿಗಿದ್ದಾರೆ ತಮಗೆ ಇಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಾಘವೇಂದ್ರ ಮತ್ತು ನಮ್ಮ ಆಸಿಫ್ ರವರಿಗೆ ಸರ್ ಏನಿದು ಒಂದು 4 ವರ್ಷದ ಮೊದಲು ದೊಡ್ಡ ನಮ್ಮ ಸಭೆಯಲ್ಲಿ ಅಥವಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಸಕರು ಹೇಳಿದರು ಇದಕ್ಕೊಂದು ಮಟ್ಟ ತರಬೇಕು ಇದಕ್ಕೊಂದು ನೀತಿ ತರಬೇಕು ಮರಳುಗಾರಿಕೆಯಲ್ಲಿ ತೊಡಗುವವರಿಗೆ ಉದ್ಯೋಗಿಗಳಿಗೆ ಯುವಕರಿಗೆ ನಾವು ಯುವಕವನ್ನು ಕೊಡಬೇಕು ಲಾರಿ ಟೆಂಪೋ ಮಾಲಕ ಚಾಲಕರಿಗೆ ಕೂಡ ಇದರ ಭರವಸೆಯಿಂದ ಮಾಡುವಂಥದ್ದು ಜಿ ಪಿ ಎಸ್ ಹಾಕುವಂಥ ಇದೆಲ್ಲ ಆಯಿತು ಆಸಿಫ್ ಅವರೇ ಅನ್ಸರ್ ಅವರೇ ಹೇಳಿ ಇಲ್ಲ ನಮ್ಮ ಉಡುಪಿಯ ಒಂದು ದುರಂತ ಏನಂತಂದರೆ ಕೆಲವು ವರ್ಷದ ಹಿಂದೆ ಮರಳುಗಾರಿಕೆ ಗ್ರೀನ್ ಟ್ರಿಬ್ಯುನಲ್ ಸ್ಟೇ ಕೊಟ್ಟಿತ್ತು ತಡೆಯಾಜ್ಞೆ ಕೊಟ್ಟಿತ್ತು ಸರಿ ಆ ತಡೆಯಾಜ್ಞೆ ತೆರವುಗೊಳಿಸಲಿಕ್ಕೋಸ್ಕರ ಉಡುಪಿಯ ಶಾಸಕರಾದಂತಹ ರಘೋತಿ ಭಟ್ರು ಬಹಳ ಕಷ್ಟಪಟ್ಟು ಹೋರಾಟಗಳನ್ನು ಮಾಡಿ ಪ್ರತಿಭಟನೆಗಳನ್ನು ನಡೆಸಿ ಡಿಸಿ ಆಫೀಸಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ಕೂತ್ಕೊಂಡು ಅಹೋರಾತ್ರಿ ಕೂತ್ಕೊಂಡು ಜನರಿಗೆ ಒಂದು ವಾಪಸ್ಸು ಮರಳುಗಾರಿಕೆಯನ್ನು ಆರಂಭ ಮಾಡುವ ನಿಟ್ಟಿನಲ್ಲಿ ಶ್ರಮ ವಹಿಸಿದರು ನಿಜಕ್ಕೂ ನಾನು ಅವರಿಗೆ ಮೆಚ್ಚತಕ್ಕದ್ದು ಅಭಿನಂದನೆ ಸಲ್ಲಿಸುತ್ತೇನೆ ಆದರೆ ನಂತರದ ದಿನಗಳಲ್ಲಿ ಆ ಒಂದು ತಡೆಯಾಜ್ಞೆ ತೆರವುಗೊಳಿಸಿದ ನಂತರ ಕಾಯಮಾಗಿ ಮರಳುಗಾರಿಕೆ ನಡಿಬೇಕನ್ನುವಂತಹ ಒಂದು ಆಸೆ ಅವರ ಹತ್ರ ಇದೆ ಅಂತ ನಂಗೆ ತೋರಲಿಲ್ಲ ಯಾವ ಸಮಯದಲ್ಲಿ ನಮ್ಮ ಉಡುಪಿ ಜಿಲ್ಲಾಡಳಿತ ಆಗಿರಬಹುದು ಸಂಬಂಧಪಟ್ಟ ಇಲಾಖೆ ಗ್ರೀನ್ ಟ್ರಿಬ್ಯುನಲ್ ಗೆ ಏನು ಅಫಿಡವಿತ್ ಕೊಟ್ಟಿತ್ತು ತಡೆಯಾಜ್ಞೆ ತೆರವುಗೊಳಿಸಲಿಕ್ಕೆ ಆ ಅಫಿಡವಿತ್ ನಲ್ಲಿ ಕೊಟ್ಟಂತಹ ವಿಚಾರಗಳನ್ನು ಗಾಳಿಗೆ ತೂರಿ ಒಂದು ಬೃಹತ್ ಮಟ್ಟದ ಒಂದು ಭ್ರಷ್ಟಾಚಾರ ಮಾಡಿದ ಫಲವಾಗಿ ಇವತ್ತು ಗ್ರೀನ್ ಟ್ರಿಬ್ಯುನಲ್ ವಾಪಸ್ ಅದಕ್ಕೆ ಶಾಶ್ವತ ತಡೆಯಾಜ್ಞೆ ನೀಡಿದೆ ನಮ್ಮ ಸಿಆರ್ಝಡ್ ನಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ಇಲ್ಲ ಅನ್ನೋ ಒಂದು ಆದೇಶವನ್ನು ಹೊರಡಿಸಿದೆ ಹೀಗಾಗಲಿಕ್ಕೆ ಕಾರಣವೇನು ಅಂತ ಕೇಳೋದು ನಾನು ಅಲ್ಲ ಕಾರಣ ಅದೇ ನಮ್ಮ ಉಡುಪಿ ಜಿಲ್ಲಾಡಳಿತದ ಏನು ವ್ಯವಸ್ಥೆಯ ವೈಫಲ್ಯತೆ ನೀವು ಆಗ್ಲೇ ಹೇಳಿದಾಗ ನಾನು ಅವರೊಂದು ಅಫಿಡವಿತ್ ಕೊಟ್ಟ ನಂತರ ಅದಕ್ಕೆ ಭದ್ರಾಗಿರ್ಬೇಕು ಅಫಿಡವಿತ್ ಅಲ್ಲಿ ಸ್ಪಷ್ಟವಾಗಿ ಬರ್ತಿದ್ದಾರೆ ಅಂತಂದ್ರೆ ನಾವು ಅಕ್ರಮ ಮಾಡಲಿಕ್ಕೆ ಬಿಡುದಿಲ್ಲ ಆ ಸಂದರ್ಭದಲ್ಲಿ ಇವರು ಅದರ ನಂತರ ಕೋಟ್ಯಾಂತರ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಮರಳು ವ್ಯಾಪಾರಿಗಳ ಹತ್ರ ಬೇರೆಯವ್ರ ಹತ್ರ ಇವ್ರ ಹತ್ರ ಎಲ್ಲ ಯಾಕೆ ಮಾಡಿದ್ದಾರೆ ಅಲ್ಲಿಗೆ ಸಾಬೀತ ಆದಲ್ವಾ ಅಕ್ರಮ ಆಗಿದೆ ಅಂತೇಳಿ ಇದೆಲ್ಲ ವೈಫಲ್ಯ ಪಾಪ ಇವತ್ತು ಲಕ್ಷಾಂತರ ಜನ ಕಾರ್ಮಿಕರು ಹೊಟ್ಟೆಗೆ ಊಟ ಇಲ್ಲ ಕಾರ್ಮಿಕರ ನೆಲೆಗೆ ಒಂದು ಕರೆ ಇದೆ ಆನ್ಸರ್ ಅಮದ್ರ ಅವರೇ ಅಲ್ಲಿ ನಿಲ್ಲಿಸ್ತೇನೆ ನಾನು ಹಲೋ 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 ನಮಸ್ತೆ ಇಲ್ಲಿ ಮೂಳು ನಮಸ್ತೆ ಕಾಪು ಮೂಳೂರಿಂದ ಹೆಸರು ಸರ್ ಗಿರೀಶ್ ಅಂತ ಹೇಳಿ ಗಿರೀಶ್ ಇದು ಸಿಲಿಕಾ ಸ್ಯಾಂಡ್ ಮರಳು ತೆಗೆದಿದ್ದಾರಲ್ಲ ಇಲ್ಲಿಗಲಿ 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 ಸಿಲಿಕಾ ಮರಳು ತೆಗೆದಿದ್ದಾರಲ್ಲ ಇಲ್ಲಿ ಸಿಲಿಕಾ ಎಲ್ಲಿಂದ ಮೂಳೂರಲ್ಲಿ ಈಸ್ಟ್ ವೆಸ್ಟ್ ನರ್ಸರಿ ಪಕ್ಕದ ರೋಡ್ ಅಲ್ಲಿ ಒಳಗೆ ಹೋದ್ರೆ ಫುಲ್ ತೆಗೆದಿದ್ದಾರೆ ಎಲ್ಲ ಕಡೆ ಹೌದಾ ಅದರ ಬಗ್ಗೆ ಯಾವುದೇ ಗಣಿ ಇಲಾಖೆ ಅಲ್ಲಿ ಮುತುವರ್ಜಿ ವಹಿಸ್ತಾ ಇಲ್ಲ ಯಾರು ವಹಿಸ್ತಾ ಇಲ್ಲ ಸರಿ ಇದರ ಬಗ್ಗೆ ತಾವು ತಮ್ಮ ದೂರನ್ನು ಹೇಳುವಂತದ್ದು
ಸರಿ 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 ಧನ್ಯವಾದ. ಸಿಲಿಕಾ ಮರಳು ಇದೊಂದು ದಂಧೆ, ಎಂ ಸ್ಯಾಂಡ್ ಇದೊಂದು ದಂಧೆ ಅಂತ ಹಲವಾರು ದಂಧೆಗಳಿದೆ. ಎಲ್ಲ ದಂಧೆಗಳ ಹಿಂದೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸರಿ ತಾವು ಕಾಲ್ ಬರುವ ಮೊದಲು ಅಫಿಡವತ್ ನ ಬಗ್ಗೆ ಹೇಳ್ತಿದ್ರು, ಅಲ್ಲಿ ಸ್ಪಷ್ಟವಾಗಿ ನಮ್ಮನ್ಸ್ ಏನಂತ ನಮ್ಮನ್ಸಿದೆ. ನಾವು ಯಾವುದೇ ಅಕ್ರಮವನ್ನು ಆಗ್ಲಿಕ್ಕೆ ಬಿಡುದಿಲ್ಲ. ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿ ಏನು ಮರಳುಗಾರಿಕೆ ನಡೀತಿದೆ, ಆ ಮರಳುಗಾರಿಕೆಯಲ್ಲಿ ಒಂದು ಪಾರದರ್ಶಕ ಅಂತ ತರ್ತೇವೆ, ಅಕ್ರಮ ನಡಲಿಕ್ಕೆ ಬಿಡುದಿಲ್ಲ ಅನ್ನುವಂತಹ ಒಂದು ಮಾತನ್ನು ಬರೆದುಕೊಟ್ಟಿದ್ರು. ಆ ಮಾತಿನ ಪ್ರಕಾರ ನಡ್ಕೊಂಡಿದಾರ? ಕೋಟ್ಯಾಂತರ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ದಂಡ ಯಾವಾಗ ವಸೂಲಿ ಮಾಡುವಂಥದ್ದು? ಅಕ್ರಮ ನಡೆದ್ರೆ ಮಾತ್ರ. ಇವ್ರ ಹತ್ರ ಅಫಿದಾವತ್ನ ಪ್ರಕಾರ ನಡೆಸುವಂತ ತಾಕತ್ ಇಲ್ಲ ಅಂತ ಆದ್ರೆ ಯಾಕೆ ಬೇಕಿತ್ತು ಅಫಿದಾತ್ ಕೊಡುವಂತ ಕೆಲಸ? ಇವತ್ತು ಅವರ ಒಂದು ಆಡಳಿತ ಒಂದು ವಿಫಲತೆಯಿಂದಾಗಿ ಜಿಲ್ಲಾಡಳಿತದ ಇವತ್ತು ಲಕ್ಷಾಂತರ ಜನ ಕಾರ್ಮಿಕರು ಹೊಟ್ಟೆಗೆ ಕೈಯಲ್ಲಿ ಕೆಲಸ ಇಲ್ಲದೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಊಟ ಇಲ್ಲದ ಪರದಾಡ ಪರಿಸ್ಥಿತಿ ಪುನಃ ನಿರ್ಮಾಣ ಆಗಿದೆ. ನಿರ್ಮಾಣ ಆಗಿದೆ. ಸರಿ, ರಾಘವೇಂದ್ರ ಶೆಟ್ರೆ, ತಾವು ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಲಾರಿ ಮತ್ತು ಟೆಂಪೋ ಮಾಲಕರ ಸಂಘದ್ದು, ಮೊದಲೊಮ್ಮೆ ಇದೇ ರೀತಿಯ ಪರಿಸ್ಥಿತಿ ಬಂತು, ಬಹಳ ಒಂದು ನೋವಿನ ಸಂಗತಿ ಅಂತ ಹೇಳಿದ್ರೆ, ಸ್ವ ಉದ್ಯೋಗ ಮಾಡುವವರು ಬ್ಯಾಂಕಿನಿಂದ ಲೋನ್ ತೆಗೆದು ಲಾರಿಗಳನ್ನು ಟ್ರಕ್ಗಳನ್ನು 407 ಟೆಂಪೋಗಳನ್ನೆಲ್ಲ ಹಾಕಿದರು. ಆಮೇಲೆ ಜಿ ಪಿ ಎಸ್ ಎಂಬುದಾಗಿ ಒಂದು ಬಂತು. ನಿಜವಾಗಿ ನೀವು ಯಾವುದರ ಮೇಲೆ ನಂಬಿಕೊಂಡಿರುವಂಥದ್ದು? ಒಂದು ಸೆಟ್ಟಾಗಿ ನಿಮ್ಮ ಕಾರ್ಮಿಕರು ಒಂದು ಲಾರಿಗೆ ಒಂದು ಇಬ್ಬರು ಮೂವರು ಒಬ್ಬ ಚಾಲಕ ಅಂತ ಇಟ್ಕೊಂಡ್ರೆ, ನಡುವೆ ಈ ರೀತಿಯಲ್ಲಿ ಆದರೆ ಅವರು ಇನ್ನೊಂದು ಉದ್ಯೋಗವನ್ನು ಅರಸಲಿಕ್ಕೆ ಹೋದರೆ ಪುನಃ ಸರಿಯಾದರೆ ಈ ಸಮಸ್ಯೆಗಳು ಆಗರ ನಿಮಗೆ ಮೇಲಕ್ಕೆ ಮೇಲಕ್ಕೆ ಬರುವುದಿಲ್ವಾ? ಇ ಎಂ ಐ ನೀವು ಕಟ್ಟಲೇಬೇಕಲ್ವಾ? ಸರಿ, ಈಗ ತಾವು ಹೇಳಿದಾಗೆ ಹಿಂದೆ 2016 ಸ್ಟೇ ಬಂದಿತ್ತು. ಸ್ಟೇ ಬಂದ ನಂತರ ನಾವು ತುಂಬ ಹೋರಾಟಗಳನ್ನ ಮಾಡಿದ್ವಿ. ಸಂಘಟನೆಗಳು ಉಡುಪಿ ಜಿಲ್ಲೆ ಸಂಘಟನೆ ಶಾಸಕರು ಹೇಳಿದ್ರು ಅಲ್ಲ, ನಾವು ಹೋರಾಟಗಳನ್ನ ಮಾಡಿದ್ವಿ. ನಂತರ ದಿನಗಳಲ್ಲಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ರಘುಪತಿ ಭಟ್ ಸರ್ ನಮಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಅವರು ನಮ್ಮ ಜೊತೆ ಕುತ್ಕೊಂಡ್ರು, ಅವ್ರ ಜೊತೆ ನಾವು ಕುತ್ಕೊಂಡ್ವಿ. ನಂತರ ಅವರು ಹಠ ಬಿಡಲಿಲ್ಲ, ಯಾರು ಏನು ಹೇಳಿದ್ರು ಏನೇ ಮಾಡಿದ್ರು ನನ್ನ ಜಿಲ್ಲೆಗೆ ನನಗೆ ನನ್ನ ಜಿಲ್ಲೆ ಜನರಿಗೆ ಮರಳಬೇಕು, ಈಗಾಗಲೇ 20-30 ಸಾವಿರ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದನ್ನು ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಸತತ ಪ್ರಯತ್ನ ಮಾಡಿ ನಮಗೆ ಮರಳನ್ನ ಮಾಡಿ ವ್ಯವಸ್ಥೆ ನೋಡಿರುವಂತ ಸತ್ಯ ಅದು. ಹೌದೌದು, ಮಾಡಿಕೊಟ್ರು. ಸರ್ಕಾರ ಬದಲಾಯಿತು. ಹೌದೌದು, ಈಗ ಇವರಿಗೆ ಪರ್ಮನೆಂಟ್ ಶಾಸಕರಾದ್ರು. ಹೌದು, ಈಗ ಏನಾಯ್ತು? ಈಗ ನೋಡಿ, ಇಲ್ಲಿ ಏನು ಅಕ್ರಮ ಆಗಿದೆ, ಏನು ಅಕ್ರಮ ಆಗಿದೆ ಅನ್ಲಿಕ್ಕೆ ನಾನು ಲಾರಿಯವರನ್ನ ಅಥವಾ ಮರಳು ಪರವಾನಗಿದಾರನ ನಾನು ದೂರಲಿಕ್ಕೆ ಇಷ್ಟಪಡುತ್ತಿಲ್ಲ. ಯಾಕೆ ಅಂದರೆ ಇದೇ ಲಾರಿಯವರು ಇದೇ ಮರಳಿನವರು ಶಿಸ್ತುಬದ್ಧವಾಗಿ ಭಾರಿ ಶಿಸ್ತಿನಿಂದ ಹಿಂದೆ ಮರಳುಗಾರಿಕೆ ಮಾಡಿದಂಥವ್ರು, ಅದಕ್ಕೆ ಅನುಭವ ಇದ್ದವರು, ಮತ್ತು ಹಿಂದೆ ಭಾರಿ ಶಿಸ್ತುಬದ್ಧವಾಗಿ ಮಾಡಿದಂಥವ್ರು. ಇಲ್ಲಿ ಅಲ್ಲೋ ಇಲ್ಲೋ ಅಂತ ಹೇಳಿ 5-10% ಆಗೀಗ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಆಗ್ತಾ ಇತ್ತು. ಅದಕ್ಕೆ ತಕ್ಕನಾಗಿ ಜಿಲ್ಲಾಡಳಿತ ಕ್ರಮ ತಗೊಳ್ತಾ ಇತ್ತು. ಒಂದು ಚೂರು ತಪ್ಪಿದವಾಗ ಅಲ್ಲೇ ರಪ್ಪ ಹಿಡಿದು ಅವನನ್ನ ಕಿವಿ ಹಿಂಡಿತವ ಅಂತ ಕೆಲಸನ ಮಾಡ್ತಾ ಇದ್ರು. ಆದರೆ ನಂತರ ದಿನಗಳಲ್ಲಿ ನೋಡಿ, ಜಿ ಪಿ ಎಸ್ ತರ್ತಾರೆ, ನಾವು ಬೇಡ ಹೇಳ್ತೇವೆ, ಜಿ ಪಿ ಎಸ್ ಎಲ್ಲ ಯಾಕೆ ಬೇಡ, ಹೊಳೆಯಲ್ಲಿ ಸಾಕಷ್ಟು ಮರಳು ಉಂಟು, ಅದು ಏನು ಒಂದು ಕ್ರಮ ಇದೆ ಹಿಂದಿನ ತರವೇ ಸರ್ಕಾರಕ್ಕೆ ಏನು ಕಟ್ಟಬೇಕು ಕಾನೂನುಬದ್ಧವಾಗಿ ಅದನ್ನು ಕಟ್ಟಿಕೊಂಡು ಮತ್ತೆ ಎಲ್ರಿಗೂ ಒಂದು ಅವಕಾಶ ಕೊಡಿ. ಎಲ್ಲರೂ ಬಡವರಿದ್ದಾರೆ, ಯಾರಾದರೂ ಒಬ್ಬ ದುಡಿದು ತಿಂದರೆ ನಮ್ಮ ಜಿಲ್ಲೆ ಅವನೇ ಅಲ್ವಾ? ಅವನು ತಪ್ಪು ಮಾಡಿದಾಗ ಎಲ್ಲಿ ಬ್ರಿಡ್ಜ್ ಹತ್ರ ತೆಗಿಬಾರ್ದು, ಕುದುರೆ ಹತ್ರ ಹೋಗಬಾರ್ದು, ಏನು ಒಂದು ನಿಯಮಗಳಿದೆ ಅದನ್ನು ಯಾರು ಬ್ರೇಕ್ ಮಾಡ್ತಾರೋ ಅವ್ರ ಮೇಲೆ ಕೈಗೊಳ್ಳಿ ಅನ್ನೋ ಒಂದು ದೃಶ್ಯದಲ್ಲಿ ನಾವು ಇದು ಮಾಡ್ತೀವಿ. ಆದರೂ ಆಗಲಿಲ್ಲ, ಇಲ್ಲ ಜಿ ಪಿ ಎಸ್ ಹಾಕ್ಲೇಬೇಕಂತಾಯ್ತು, ಎನ್ ಜಿ ಟಿ ಹೇಳಿದೆ. ಎನ್ ಜಿ ಟಿ ಹೇಳಿದ್ದಲ್ಲ, ಅದು ನ್ಯಾಯಾಲಯ ಹೇಳಿದ್ದಂಥ ವಿಷಯ ಅಲ್ಲ. ಇವು ನ್ಯಾಯಾಲಯದಲ್ಲಿ 2016 ಒಂದು ಕೇಸ್ ದಾಖಲಾಗ್ತದೆ, ಅದರ ನಂತರ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹೋರಾಟಗಳು ಸ್ಟಾರ್ಟ್ ಆಗ್ತದೆ. ಹೋರಾಟ ಸ್ಟಾರ್ಟ್ ಆದ ನಂತರ ಈಗ ಶಾಸಕರು ಅವರು ಇವರು ಎಲ್ಲ ಸೇರಿಕೊಂಡು ಅದಕ್ಕೊಂದು ಇಲ್ಲ, ನಮ್ಮ ಜಿಲ್ಲೆಗೆ ಈ ಥರ ಆದರೆ ನಮಗೆ ಮರಳು ಸಮಸ್ಯೆ ಅಭಾವ ಆಗ್ತದೆ, ಸಮಸ್ಯೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೋಗಿ ನ್ಯಾಯಾಲಯ ಒಂದು ಅವಕಾಶ ಕೊಡ್ತದೆ. ಏನಪ್ಪಾ ಅಂದರೆ, ನೀವು ಯಾವ ಥರ ಮಾಡ್ತೀರಿ ಅಂದರೆ, ಏನು ತೊಂದರೆ ಆಗದಿದ್ದಾಗೆ, ಪರಿಸರಕ್ಕೆ ಹಾನಿ ಆಗದಿದ್ದಾಗೆ ನೀವು ಯಾವ ಥರ? ಅದಕ್ಕೆ ನಮ್ಮ ಜಿಲ್ಲಾಡಳಿತ ಸಂಬಂಧಪಟ್ಟ ಗಣಿ ಇಲಾಖೆ ಏನು ಹೇಳ್ತದೆ, ನಾವು ಈ ಥರ ಎಲ್ಲ ಅಫಿಡವಿಟ್ ಬರೆಸ್ಕೊಂಡು ಈ ಥರ ಜಿ ಪಿ ಎಸ್ ಹಾಕ್ಕೊಂಡು ನಾವು ಯಾವುದೇ ರೀತಿ ಅಕ್ರಮಗಳು ಆಗದಿದ್ದಾಗೆ ನೋಡಿಕೊಳ್ಳುತ್ತೇವೆ. ಆ ಸ್ಯಾಂಡ್ ಮರಳು ದಿಬ್ಬ ಎಲ್ಲಿದೆ, ಇದು ಮರಳುಗಾರಿಕೆ ಅಲ್ಲ, ಮರಳು ದಿಬ್ಬ ತೆರವುಗೊಳಿಸುವಂಥ ಪ್ರಕ್ರಿಯೆ, ಅದನ್ನು ಮರಳು ದಿಬ್ಬ ಎಲ್ಲಿದೆ ಅಲ್ಲಿ ನಾವು ಫೈಂಡ್ ಔಟ್ ಮಾಡಿ ನಾವು ಅದನ್ನು ರಿಮೂವ್ ಮಾಡ್ತೇವೆ ಅನ್ನೋದು ಆಯಿತು. ಹಾಗಾದರೆ ಶಿಸ್ತುಬದ್ಧವಾಗಿ ಅದು ಮಾಡಿ ಅನ್ನುವಂಥ ಒಂದು ಅವಕಾಶ ನಮಗೆ ಸಿಗ್ತದೆ. ಅದರ ನಂತರ ತುಂಬ ಈಗ 2018 ಕೂಡ ಒಂದು ಇಲ್ಲಿಗಲ್ ಆಗದಿದ್ದಾಗೆ ಮಾಡಿದ್ದಾರೆ. ಅದರ ನಂತರ 2020 ಕೊರೋನಾ ಬಂತು. ಹೌದು, 2020 ಕೂಡ
ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಇತ್ತು, ಯಾರೂ ಎಲ್ಲೂ ಏನೂ ಮೋಸ ಮಾಡಲಿಲ್ಲ. ಆದರೆ ಅದನ್ನೆಲ್ಲ ಗಮನಿಸಿದರೆ ಸರ್, ಮುಂದಿನ ನಂತರದ ದಿನಗಳಲ್ಲಿ ಇಲ್ಲಿ ನಾನು ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕಂದ್ರೆ ಜಿಲ್ಲಾಡಳಿತವೇ ನೀವು ಮಾಡಿ ಅನ್ನುವಂಥ ಒಂದು ಅವಕಾಶ ಕೊಟ್ಟಾಗಿ ತೋರ್ತದೆ. ಅದು ಯಾರಿಗೆ? ಒಂದಷ್ಟು ಜನಕ್ಕೆ, ಎಲ್ರಿಗೂ ಅಲ್ಲ. ಯಾರು ಸ್ವಲ್ಪ ಅವರ ವ್ಯಾಪ್ತಿಯೊಳಗೆ ಅವ್ರು ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸುವಂತವರಿಗೆ, ಹಾಗಾಗಿ ಜಿಲ್ಲಾಡಳಿತನೇ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಾವು ಇವತ್ತು ಮರಳಿನವ್ರನ್ನ ವಾಹನದವ್ರನ್ನ ದೂರಿ ಪ್ರಯೋಜನ ಇಲ್ಲ. ಒಂದು ಸುರೇಶ್ ಎಂಬವರ ಒಂದು ಕರೆ ಇದೆ. ಹಲೋ, ಹಲೋ, ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡಿ. ಹಲೋ ಹಲೋ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಬೇಕು ಸರ್, ಫೋನ್ ನಲ್ಲಿ ಮಾತಾಡ್ಬೇಕು. ಹೇಳಿ ಸರ್. ಸುರೇಶ್ ಅಂತ, ಇಲ್ಲಿ ಕೋಟೇಶ್ವರದಿಂದ. ಕೋಟೇಶ್ವರದಿಂದ ಸುರೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್. ನಮಸ್ತೆ. ನಮಸ್ತೆ. ಏನ್ ಸರ್, ಇವತ್ತು ಮರು ಇಟ್ಟೋಗಿದೆ. ನಾವು ಮಾರ್ಚಲ್ಲಿ ಮನೆ ಕಟ್ಲಿಕ್ಕೆ ಶುರು ಮಾಡಿದ್ದೇವೆ. 10,000 ರೂಪಾಯಿ ಇತ್ತು ಮೂರು ಯೂನಿಟ್ಗೆ. ಇವತ್ತು ಈ ಹೊಯ್ಗೆ ನಿಂತೋಗಿ 18,000-20,000 ಕೊಡು ಪರಿಸ್ಥಿತಿ ಸರ್. ನಮ್ಮಂತ ಬಡವರ ಹೇಗ್ ಸರ್ ಈ ರೀತಿ ಆದ್ರೆ ಮನೆ ಕಟ್ಟದಲ್ಲ ಹೇಗ್ ಸರ್? ಸರಿ, ಇಲ್ಲಿ ಇವತ್ ನೋಡಿ ಅಕ್ರಮ ಅಂತೀರಿ. ಇವತ್ ನಡೀತಿರ್ ಮರಳು ಮಾತ್ರವಾ? ಉಡುಪಿ ಜಿಲ್ಲೆ ಎಷ್ಟು ಅಕ್ರಮ ಇರ್ಬೋದು. ಸರಿ ಸರಿ, ನೀವು ಈಗ ಮನೆ ಕಟ್ಟುತ್ತಿರುವಾಗ ಹೊಯ್ಗೆಯ ಸಮಸ್ಯೆ ಬಂತು. ಹೌದೌದು, ಹೊಯ್ಗೆಯನ್ನೇ ನಂಬಿಕೊಂಡಿರುವಂತ ಇಲ್ಲಿ ರಾಘವೇಂದ್ರ ಶೆಟ್ಟರ್ ಇದ್ದಾರೆ. ಅಲ್ಲ ಕೇಳಿ, ರಾಘವೇಂದ್ರ ಶೆಟ್ಟಿ ಇರ್ಬೋದು. ನೋಡಿ ರಾಘವೇಂದ್ರ ಶೆಟ್ಟಿ ಆಗೋದಿವರೆಲ್ಲ ದಾರಿ ಕೇಳಿ ಹೇಳುತ್ತೆ ದಾರಿ ರೇಟ್. ಈಗ ಇವತ್ತು ಹೊಯ್ಗೆ ರೇಟ್ ಅದೇ ಅದೇ ಅವ್ರು ಉತ್ತರ ಕೊಡ್ತಾರೆ. ಯಾಕೆ ಅಂತ, 10,000 ಇರುವಂತ ಹೊಯ್ಗೆ ಇವತ್ತು 18,000 ಯಾಕೆ ಆಗ್ತದ ಅಂತೇಳಿ ಅದೇ ಒಂದು ಕಾಯಕದಲ್ಲಿರುವಂತ ರಾಘವೇಂದ್ರ ಶೆಟ್ಟರು ಹೇಳ್ತಾರೆ. ಸ್ವಲ್ಪ ಕೇಳಿ ಹೇಳಿ ಸರ್. ಸರ್ ನಮಸ್ತೆ. ಹಲೋ 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 ಹೇಳಿ ಸರ್. ನಮಸ್ತೆ. ಹಾ, ಈಗ ತಮ್ಮ ಪ್ರಕಾರ ಏನಾಯ್ತು, ಯಾರಿಂದ ತೊಂದರೆ ಆಯ್ತು ಅಂತ ತಾವು ಹೇಳುವಂತದ್ದು? ಇವತ್ತು 10,000 ಹೊಯ್ಗೆ ರೇಟ್, ಇವತ್ತು 3 ಗಂಟೆಗೆ 18,000 ಆಗಿದೆ ಸರ್. ಹೌದು ಸರ್, ಇವತ್ತು 18,000 ಆಗಿದೆ. ಇನ್ನೊಂದು ವಾರ 10 ದಿನ ಹೋದ್ರೆ 28,000 ಆಗ್ತದೆ, 38,000 ಆಗ್ತದೆ. ನಮ್ದು ಅದೇ ಪ್ರಶ್ನೆ. ಬಟ್ ಇದು ಯಾಕೆ ಹೀಗೆ ಆಯ್ತು ಅನ್ನೋದ್ರ ಬಗ್ಗೆ ನನಗೆ ಅಂದ್ರೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಅಂತ ನಾನು ಕೇಳ್ತಾ ಇರುವಂತದ್ದು. ಹಲೋ ಹಲೋ ಕೇಳ್ತಾ ಸರ್? ಹಲೋ. ಸರಿ ಸರಿ ಸರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಎಸ್ ಸರ್, ಈಗ ನಮ್ಮ ಪ್ರಶ್ನೆ ಕೂಡ ಅದೇ. ಈಗ 10,000 ಒಂದು ಕಸ್ಟಮರ್ ಕೂಡ ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಸಪ್ಲೈ ಮಾಡುವವರು ನೀವು ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದ್ರೆ ಉತ್ತರ ಕೊಡುವವರು ಯಾರು? ಉತ್ತರ ಜಿಲ್ಲಾಡಳಿತ ಉತ್ತರ ಕೊಡಬೇಕು. ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಜಿಲ್ಲಾಡಳಿತ ಕೊಡಬೇಕು. ಜಿಲ್ಲಾಡಳಿತ ವೈಫಲ್ಯ, ನಾನು ಸರ್ವಾಧಿಕಾರಿ ಅನ್ನೋ ಒಂದು ಧೋರಣೆಯನ್ನು ತೋರ್ತಾ ಇದೆ ಸರ್. ಜನರಿಗೆ ಉಡುಪಿ ಜಿಲ್ಲೆ ಜನರಿಗೆ ಅನ್ಯಾಯ ಮಾಡ್ತಾ ಇದೆ. ಅನ್ಯಾಯ ಜಿಲ್ಲಾಧಿಕಾರಿಯ ಅಲ್ಲ, ಎಲ್ಲ ಜಿಲ್ಲಾಡಳಿತ ನಾನು ಹೇಳ್ತಾ ಇರುವಂತದ್ದು ಸಂಬಂಧಪಟ್ಟ ಇಲಾಖೆ ಮತ್ತೆ ಜಿಲ್ಲಾಧಿಕಾರಿಗಳನ್ನು ನಾನು ತಗೊಳ್ತೇನೆ. ಯಾಕಂದ್ರೆ ನಾವು ಸಾಕಷ್ಟು ಬಾರಿ ಅಲ್ಲ, ನೀವು ಟ್ರ್ಯಾಕ್ ನಲ್ಲಿ ಇದ್ರಿ 2020 ಅವರು ಹೇಳಿದ ಪ್ರಕಾರವಾಗಿ ನಾವು ನಡೆದುಕೊಂಡು ಬಂದ್ವಿ. ಹೌದೌದು. ಹಾಗಾದ್ರೆ ಟ್ರ್ಯಾಕ್ ತಪ್ಪಿದ್ದು ಇಲ್ಲಿ ತಪ್ಪಿದ್ದು ನೋಡಿ ಸರ್. ಈಗ 2018-19 ಒಂದು ಕಠಿಣ ಕಾನೂನು ಕ್ರಮಗಳಿತ್ತು. ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಯಾರು ಹೇಳಿದ್ದು, ಯಾಕೆ ಮಾಡಿದ್ರು? ಈಗ ನೋಡಿ, ಈಗ ನನ್ನ ಮೇಲೆ ಒಂದು ಯಾವುದೋ ಒಂದು ಕೇಸ್ ಇದೆ, ನಾನು ಬೇಲ್ ಮೇಲೆ ಹೊರಗಡೆ ಬಂದಿದ್ದೇನೆ ಅಂದ್ರೆ ನಾನು ಅದು ಜಾಗ್ರತೆ ಮಾಡಬೇಕು. ನಾನು ತಪ್ಪು ಬೇರೆ ಯಾವುದು ತಪ್ಪು ಮಾಡ್ಲಿಕ್ಕೆ ಸ್ವಲ್ಪ ಜಾಗ್ರತೆ ಮಾಡಬೇಕು. ಇದು ನಮ್ಮದು NGTL ಕೇಸ್ ಇದೆ, ನಡೀತಾ ಉಂಟು. ಅಂಥ ಸಮಯದಲ್ಲಿ ಇಲ್ಲಿ ಜಿಲ್ಲಾಡಳಿತ ಹೀಗೆ ಅಕ್ರಮ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಎಷ್ಟು ಮಟ್ಟಿಗೆ ಸರಿ? ಇದನ್ನೆಲ್ಲ ನೋಡಿದರೆ ಸರ್, ಇದು ನಾವು ಮೇಲ್ನೋಟಕ್ಕೆ ಹೇಳ್ತೇವೆ, ಅವರು ಮಾಡಿದ್ರಂತೆ ಇವರು ಮಾಡಿದ್ರಂತೆ ಕೌಚಿ ಬಿತ್ತಂತೆ ಅಲ್ಲ. ಇದು ದೊಡ್ಡ ಮಟ್ಟದ ಷಡ್ಯಂತ್ರ. ಈ ಸರಿ, ಗಣಿ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರದ ಒಂದು ಇಲಾಖೆ ಇದೆ. ಹೌದು, RT ಆಕ್ಟ್ ಇದೆ, ರೈಟ್ ಟು ಇನ್ಫಾರ್ಮೇಶನ್. ಹೌದು, ಆ ಮೂಲಕವಾಗಿ ನೀವು ಹೀಗೆ ಆಗುತ್ತೆ ಅಂತ ಹೇಳಿ ಅನ್ನೋದು ಪ್ರಯತ್ನ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ರ? ಇಲ್ಲ ಸರ್, ನಾವು ಸಾಕಷ್ಟು ಬಾರಿ ನಾವು ದೂರು ಕೊಟ್ಟಿದ್ದೇವೆ. ಈ ತರ ನಡೀತಾ ಉಂಟು, ಈ ತರ ಇದು ನಮಗೆ ಹೆದರಿಕೆ ಏನಂದ್ರೆ, ಯಾರೋ ಮಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ ಅಂತಲ್ಲ. ತಿಂದ ಅವರವರ ಹಣೆ ಬರ, ಅವ್ರು ತಿಂತಾರೆ, ಅವ್ರು ಮಾಡ್ತಾರೆ, ದುಡಿತಾರೆ. ನಾಳೆ ಮುಂದೊಂದು ದಿನ ಈ ತರ ಬಂದಾಗ್ತದೆ ಅನ್ನೋದು ನಮ್ಗೆ ಸೂಚನೆ ಇತ್ತು. ಸರಿ, ಚಂದ್ರ ಪೂಜಾರಿ ಅವರಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಚಂದ್ರ ಪೂಜಾರಿ ಅಂತ ಹೇಳಿ ಶಂಕರಪುರದಿಂದ. ನಮಸ್ಕಾರ ಸರ್. ಲಾರಿ ಮಾಲಕರ ಸಂಘದ ಅಧ್ಯಕ್ಷರು ಸರ್. ಇಲ್ಲಿ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟರು ಇದ್ದಾರೆ. ಹೌದು, ಅಂಕರ್ ಅಹಮದ್ ಇದ್ದಾರೆ. ಸರಿ,
ಒಳ್ಳೆ ವ್ಯಕ್ತಿಗಳನ್ನ ಆರಿಸಿ ಕುತ್ಕೊಳಿಸಿದಿರಿ, ಧನ್ಯವಾದ. ನಾನು ಸ್ವಲ್ಪ ಮಾತಾಡುವ ಅಂತ ಹೇಳಿ ಅಂತ ಹೇಳಿದ್ರೆ, ಲಾರಿ ಮಾಲಕರ ಸಂಘದ ಅಧ್ಯಕ್ಷನಾಗಿ ಲಾರಿ ಮಾಲಕರ ಸಂಘದ ಸದಸ್ಯರ ಸಮಸ್ಯೆಗಳು ನಮ್ಗೆ ತುಂಬಾ ಅರ್ಥ ಆಗ್ತದೆ, ನಮ್ಮ ಸಮಸ್ಯೆ ಕೂಡ ಅದೇ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್, ಮರಳು ಉಡುಪಿ ಜಿಲ್ಲೆಯಲ್ಲಿ ಮರಳಿನ ಸಮಸ್ಯೆ ಅಂತ ಹೇಳಿದ್ರೆ ಅದು ಮುಗಿಯದ ಅಧ್ಯಯನ ಅಂತ ಆಗಿದೆ. ಯಾಕೆ ಮುಗಿಯುದಿಲ್ಲ? ಅದು ಮುಗಿಯುದಿಲ್ಲ ಅಂತ ಹೇಳಿದ್ರೆ ಅದೇ ಬೇರೆ ಬೇರೆ ಕಾರಣಗಳು ಅಂದ್ರೆ ರಾಜಕೀಯ. ಚಂದ್ರಣ್ಣ ಅವರೇ, ಚಂದ್ರಣ್ಣ ಅವರೇ, ನಿಮ್ಮ ಮಾತಿಗೆ ಒಂದು 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 ಅವಕಾಶ ಕೊಡಿ ನನಗೆ. ಮೊದಲು ಮಾನ್ಯ ರಘುಪತಿ ಭಟ್ರವರು ಶಾಸಕರಾಗಿರಲಿಲ್ಲ, ಆವಾಗ ಅಹೋರಾತ್ರಿ ದುಡಿದ್ರು. ಈಗ ನಿಮ್ದೇ ಸರ್ಕಾರ, ನಿಮ್ದೇ ಜಿಲ್ಲಾಡಳಿತ, ನಿಮ್ದೇ ಎಲ್ಲ ನಿಮ್ದೇ ಆಗಿದೆ ಅಲ್ಲಿಂದ ಇಲ್ಲಿಗೆ ಎಲ್ಲಿವರೆಗೆ. ಹಾಗಾದ್ರೆ ನೀವು ಸ್ವರ್ಗ ಸುಖವನ್ನ ನಮ್ಮ ಉಡುಪಿ ಜಿಲ್ಲೆ ಜನತೆಗೆ ಕೊಡಬೇಕಿತ್ತು, ಸರಿದಾನೆ? ಹಾಗಾದ್ರೆ ಈಗ ಪುನಃ ಈ ಸಮಸ್ಯೆ ಪ್ರಾರಂಭವಾಗಿದೆ ಅಂತ ಆದ್ರೆ ಏನು ಕಾರಣ? ನೀವು ಹೇಳಿದಿರಿ ಇದು ಮುಗಿಯದೆ ಹೋಗುವಂತ ಅಧ್ಯಾಯ, ಯಾಕೆ ಹೇಳಿ? ಅದು ಮುಗಿ ಅಂದ್ರೆ ಈಗ ನಾವು ಈಗ ನಮಗೆ ಸಮಸ್ಯೆ ಆದದ್ದು ಎನ್ ಜಿ ಟಿ ಕೋರ್ಟ್ ಇಂದ ಬಂದ ಆದೇಶದಿಂದ. ಪ್ರಥಮವಾಗಿ ನಾವು ಇಲ್ಲಿ ಕೂಲಂಕಷವಾಗಿ ಪರಿಶೀಲನೆ ಮಾಡ್ಬೇಕಂತೇಳಿದ್ರೆ ಆ ಆದೇಶ ಬರ್ಲಿಕ್ಕೆ ಕಾರಣ ಏನು ಅಂತೇಳಿ. ನೀವು ಹೇಳಿದ್ದು ಒಂದು ವಿಷಯದಲ್ಲಿ ನಮ್ಮದೇ ಎಲ್ಲ ಉಂಟು, ಪಂಚಾಯತ್ನಿಂದ ಹಿಡಿದು ಮೇಲವರಿಗೆ ಎಲ್ಲ ಅದೇ ಒಂದು. ಆದ್ರೆ ಈಗ ಮರಳು ಬಂದಾಗಿರುವಂತದ್ದು ಎನ್ ಜಿ ಟಿ ಕೋರ್ಟ್ ಇರೋ ಆದೇಶದಿಂದ. ಆ ಆದೇಶ ಬರ್ಲಿಕ್ಕೆ ಹಲವಾರು ಕಾರಣಗಳು. ಅದೇ ಆದೇಶ ಹೇಗೆ ಚೇಂಜ್ ಆಗಿ ಬರುತ್ತೆ? ಆದೇಶ ಚೇಂಜ್ ಆಗಿ ಹೇಗೆ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಮಾಡಿದಂತ ಮರಳು ಮರಳು ಕಲ್ಲರು ಅಂತ ಹೇಳ್ತೇನೆ ನಾನು. ಮರಳುಗಾರಿಕೆ ಮಾಡೋರಲ್ಲ, ಈ ಮರಳು ಕಲ್ಲರು ಮಾಡಿದಂತ ಅತಿಯಾದ ಒಂದು ಇದರಿಂದ ಈಗ ಬಂದಾಗಿದ್ದು. ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಾನು ಅಂತ ಹೇಳಿದ್ರೆ, ಈ ಅಕ್ರಮ ಹೊಯ್ಗೆ ಹೊಯ್ಗೆ ಬಂದಾಗ್ಲಿಕ್ಕೆ ಆ ಕಳ್ಳತನ ಮಾಡಿದವರು, ಆ ಕಳ್ಳತನದಿಂದ ಲಾರಿಯನ್ನು ಸಾಗಾಟ ಮಾಡಿದವರು ಅದೇ ತರ ಕಡಿಮೆಯಲ್ಲಿ ಹೊಯ್ಗೆ ಸಿಗ್ತದೆ ಅಂತ ಹೇಳಿ ಅದನ್ನು ತೆಗೆದುಕೊಂಡವರು ಕೂಡ ಇದಕ್ಕೆ ಕಾರಣ. ಈಗ ಕಡಿಮೆಯಲ್ಲಿ ಸಿಕ್ತ ಅಂತ ತಗೊಂಡವರು ಈಗ 20,000 ಕೊಟ್ಟು ತಗೊಳ್ತಾ ಇದ್ದಾರೆ ಒಂದು ಲೋಡ್ ಮರಳಿಗೆ. ಮರಳಿಗೆ ಈ ತರ ಈ ಸಮಸ್ಯೆ ಇರುವಾಗ ನೋಡಿ, ಒಂದು ಸಮಸ್ಯೆ ನೋಡಿ, ಒಂದು 10 ಟನ್ ಹೊಯ್ಗೆಯನ್ನು, ಸರಿ 10 ಟನ್ ಹೊಯ್ಗೆಯನ್ನು ಲಾರಿಗೆ ತುಂಬಿಸಿ ಕೊಟ್ಟು 1 ಟನ್ 2 ಟನ್ನಿನ ಟ್ರಿಪ್ ಶೀಟ್ ತೆಗೆದು ಸರ್ಕಾರಕ್ಕೆ ಮಂಗ ಮಾಡಿದ್ದಲ್ಲದೆ ಆ ಸರ್ಕಾರ ಎಂತ ಮಾಡಿದೆ ಅಂತ ಹೇಳಿದ್ರೆ, 1 ಟನ್ ಹೊಯ್ಗೆ ತೆಗೆದವನಿಗೆ ಕೂಡ 10 ಟನ್ನಿನ ಹಣವನ್ನು ಅವರಿಗೆ ಅವರ ಅಕೌಂಟ್ಗೆ ಹಾಕಿದ್ದಾರೆ. ಇದು ಒಂದು ಭಯಂಕರ, ಇದನ್ನು ಸರಿ ಕ್ಯಾಲ್ಕುಲೇಷನ್ ಮಾಡಿದರೆ ಇದರಲ್ಲಿ ಕೋಟಿಗಟ್ಟಲೆ ಹಗರಣ ಆಗಿದೆ. ಇದರಲ್ಲಿ 9 ಟನ್ ಮೋಸ ಆಯ್ತು. 9 ಟನ್ ಮೋಸ ಆಯ್ತು. 1 ಟನ್ ಅಂದ್ರೆ ಮೋಸದ ಕತೆ ಅಂತ ಗೊತ್ತಲ್ಲ ಸರ್. 1 ಟನ್ನಿನಲ್ಲಿ ರಾಯಲ್ಟಿ ಕಟ್ಟಿದ್ದಾರೆ, ಅವರು ಹಣ ಹಾಕುವಾಗ 10 ಟನ್ ಇದನ್ನು ಹಾಕಿ ಕೊಟ್ಟಿದ್ದಾರೆ ಯಾರಿಗೆ? ನಮ್ಮ ಮರಳು ಪರ್ಮಿಟ್ ಹೋಲ್ಡರ್ಗೆ. ಒಂದು ಸಮಸ್ಯೆ ಆಗಿದೆ. ಇದು ಯಾಕೆ ಅವಕಾಶ ಈತ ಯಾಕೆ ಆಯ್ತು ಅಂತ ಹೇಳಿದ್ರೆ, ಒಂದು ಮೊದಲು GPS ನ ಒಂದು ಇದಿತ್ತು, ಯಾವ್ದು ಟಿಪ್ಸ್ ತೆಗೆಯುವಂತ ಆಪ್ ನಲ್ಲಿ ಅದನ್ನ ಒಂದು ವೆಹಿಕಲ್ ನಲ್ಲಿ ವೆಹಿಕಲ್ ನಂಬರ್ ನಮೂದಿಸಿದ ತಕ್ಷಣ ಅದು 3 ಟನ್ 5 ಟನ್ 10 ಟನ್ 20 ಟನ್ ಅಂತ ಹೇಳಿ ಅದು ಆಟೋಮೆಟಿಕ್ ಆಗಿ ಅಲ್ಲಿ ಆಪ್ಷನ್ ಇತ್ತು. ಆಪ್ಷನ್ ಇತ್ತು ಅದರಲ್ಲಿ. ಗವರ್ನಮೆಂಟ್ ಸಾಫ್ಟ್ವೇರ್ ನಿಂದ ಹೊಯ್ಗೆ ಟಿಪ್ಸ್ ತೆಗಿತಾ ಇದ್ದಾರೆ, ಅಲ್ಲಿ ಎಡಿಟಿಂಗ್ ಆಪ್ಷನ್ ಇಟ್ಟುಕೊಂಡು ಈ ದೊಡ್ಡ ಅಕ್ರಮಕ್ಕೆ ಇದೊಂದು ದಾರಿ ಆಗಿದೆ. ಇದಕ್ಕೆ ಅಂತ ಗೊತ್ತ, ಸರ್ಕಾರದ ಟಿಪ್ಸ್ ತೆಗೆಯುವ ವ್ಯವಸ್ಥೆ ಅಂತ ಹೇಳಿದ್ರೆ ಸರ್ಕಾರವೇ ಇದಕ್ಕೆ ಹೊಣೆ. ಆದ್ರೆ ಗಣಿ ಇಲಾಖೆ ಇದ್ದಲ್ಲ ಸರ್, ಇದು ನೋಡ್ತಾ ಇಲ್ವಾ, ಗಮನಿಸ್ತಾ ಇಲ್ವಾ? ಗಣಿ ಇಲಾಖೆ ಎಲ್ಲ ಕಣ್ಣು ಮುಚ್ಚಿಟ್ಟುಕೊಂಡಿದೆ. ಗಣಿ ಇಲಾಖೆ ಯಾಕೆ ಮುಚ್ಚಿಕೊಂಡಿದೆ ಅಂತ ಹೇಳಿದ್ರೆ, ಅದು ಯಾಕೆ ಮುಚ್ಚಿದೆ ಅಂತ ಹೇಳಿದ್ರೆ ದೊಡ್ಡ ವಿಷಯ ಅಂತ ಹೇಳಿ, ಗಣಿ ಇಲಾಖೆ ದೊಡ್ಡ ತಪ್ಪು. ಪ್ರಥಮ ಬಾರಿಗೆ ವಿಜಯಲಕ್ಷ್ಮಿ ಶಿಬರೂರು ಅವರು ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದ ತಕ್ಷಣ ಏನಾಗಿದೆ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಆ ಒಂದು ವೆಹಿಕಲ್ ಹೋಗ್ತಾ ಇರುವಂತದ್ದು ವೆಹಿಕಲ್ ಲೀಗಲ್ ಇಲ್ಲೀಗಲ ನೋಡುವಂತ ಒಂದು ಆಪ್ಷನ್ ಇದೆ, ಯಾವ್ದೊಂದು T4U ಆಪ್ ನಲ್ಲಿ. ಆ ಆಪ್ ಅನ್ನು ಬಂದ್ ಮಾಡಿಟ್ಟಿದ್ದಾರೆ, 2 ತಿಂಗಳು ಬಂದ್ ಮಾಡಿದ್ರು. ವಿಜಯಲಕ್ಷ್ಮಿ ಶಿಬರೂರು ಬಂದ ಮರುದಿವಸದಿಂದ ಅಲ್ಲಿ ಬಂದ್ ಮಾಡಿದ್ರು. 2 ತಿಂಗಳ ನಂತರ ನಮ್ಮ ಬೇಡಿಕೆ ಇತ್ತು ಅದನ್ನು ಚಾಲ್ ಮಾಡ್ಬೇಕು, ನಮಗೆ ಅದು ನನ್ನ ವೆಹಿಕಲ್ ಎಲ್ಲಿದೆ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡ್ಬೇಕು ಅಂತ ಹೇಳಿದ್ರೆ 2 ತಿಂಗಳ ನಂತರ ಅದನ್ನು ಚಾಲ್ ಮಾಡಿದ್ರು. ಆ ಚಾಲ್ ಮಾಡಿದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಮತ್ತೊಮ್ಮೆ ವಿಜಯಲಕ್ಷ್ಮಿ ಶಿಬರೂರು ಉಡುಪಿಗೆ ಬರ್ತಾರೆ. ಶಿಬರೂರು ಉಡುಪಿಗೆ ಬಂದ ಮರುದಿವಸ ಮತ್ತೆ ಅದರಲ್ಲಿರುವಂತದ್ದು ಆ ವೆಹಿಕಲ್ ನಲ್ಲಿ ಹೋಗ್ತಾರೋ ವೆಹಿಕಲ್ ನಂಬರ್ ಹಾಕಿದ ತಕ್ಷಣ ಅದು ಟ್ರಿಪ್ ಸಿಟ್ ನಲ್ಲಿ ಹೋಗ್ತದಾ ಇಲ್ವೋ ಅಂತ ನೋಡ್ಲಿಕ್ಕೆ ಒಂದು ಆಪ್ಷನ್ ಅಂತ ತೆಗೆದುಬಿಟ್ರು. ಮೊದಲು ಅದನ್ನ ನೋಡಿದಾಗ ಆಪ್ ಅನ್ನೇ ಬಂದ್ ಮಾಡಿದ್ರು, ಆ ನಂತರ ಅದು ಲೀಗಲ್ ಇಲ್ಲ ಇಲ್ಲ ಅಂತ ನೋಡುವಂತ ಆಪ್ಷನ್ ಅನ್ನು ಬಂದ್ ಮಾಡಿದ್ದಾರೆ. ಇದರಿಂದ ಗೊತ್ತಾಗ್ತದೆ ಗಣಿ ಇಲಾಖೆ ಅವರು ನೇರವಾಗಿ 100% ಇದಕ್ಕೆ ಅಕ್ರಮಕ್ಕೆ ಅವರು ಸಾಥ್ ಕೊಟ್ಟಿದ್ದಾರೆ. ಸರಿ, ಕೊನೆಯ ಪ್ರಶ್ನೆ, ಅವರಿಗೆ ಸರ್ಕಾರದಿಂದ ವೇತನ ಸಿಗುತ್ತೆ, ತಾವು ಲಾರಿಯನ್ನು ನಂಬಿಕೊಂಡು ಇರುವಂತವರು ಅಥವಾ ನಿಮ್ಮ ಸಂಘದ ಸದಸ್ಯರು ಲಾರಿಯನ್ನು ನಂಬಿಕೊಂಡು ಇರುವಂತವರು, ಯಾರು ಕೂಡ ಧನಿಕ ನಮಗೆ ಲಾರಿ ಹಾಕಿಲ್ಲ, ತಾವು ಸಾಲ ಮಾಡಿಕೊಂಡು ಲಾರಿ ಹಾಕಿದ್ರೆ, ಹೌದು ಸರ್? ಈಗ ಈ ಸಮಸ್ಯೆ ಬರುವಾಗ ತಿಂಗಳಿಗೆ ನೀವು ಬ್ಯಾಂಕಿಗೆ ಕಟ್ಟಬೇಕಿಲ್ಲದ್ರೆ ವೆಹಿಕಲ್ ಸೀಸ್ ಆಗುತ್ತೆ, ಮೇಂಟೆನೆನ್ಸ್ ಅನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಲಾರಿ ಚಾಲಕನಾಗಿ ನಿಮ್ಮ ಜೊತೆಗೆ ಇರುವಂತವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್?
ನೋಡಿ, ಅದೇ ಇನ್ನು ಅದಕ್ಕೆ ಯಾಕಂದ್ರೆ ನಾವು ಮೊದಲನೇ ಡಿ ಸಿ ಅವ್ರ ಹತ್ರ ನಾವು ಒಂದು ಸಭೆ ಒಂದು ಮೀಟಿಂಗ್ ಹೋಗಿ ನಮ್ಮ ಲಾರಿ ಅವರ ಸಮಸ್ಯೆ ಈ ತರ ಉಂಟು ಅಂತ ಹೇಳುವಾಗ ಅವ್ರು ಹೇಳಿದ್ರು ನೀವು ಕಡಲೆ ಮಾರ್ಲಿಕ್ಕೆ ಹೋಗಿ ಗೋಳಿ ಬಜೆ ಬಿಡ್ಲಿಕ್ಕೆ ಹೋಗಿ ಅಂತ ಹೇಳಿದ್ರು. ಮುಂದೆ ನಮ್ಮ ಅವಸ್ಥೆ ಇದೇ ತರ ಆಗ್ತದೆ, ಯಾಕೆಂತ ಹೇಳಿದ್ರೆ ನಮಗೆ ಬೇರೆ ವಿಧಿ ಇಲ್ಲ. ಅಂದ್ರೆ ಮರಳು ಒಂದು ಪ್ರಾಮುಖ್ಯ ವಸ್ತು, ಅದರೊಂದಿಗೆ ಪಾದಕಲ್ಲು ಜಲ್ಲಿ ಅಥವಾ ಇನ್ನು ಬೇರೆ ಏನಾದರೂ ಕಾಂಕ್ರೀಟ್ ಮಾಡಿದ್ರು ಮರಳು ಬೇಕು. ಅಂದ್ರೆ ಒಂದು ಒಂದು ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸರ್ಕಾರ ಎಂ ಸ್ಯಾಂಡ್ ಲಾಬಿ ಲಾಬಿ ಅಂದ್ರೆ ಎಂ ಸ್ಯಾಂಡ್ ಅವರು ಎಂ ಸ್ಯಾಂಡ್ ತಂದು ಬರ್ತಾರೆ ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ಅಂತ ಹೇಳಿ ಬರ್ತಾರೆ. ಹೌದು, ಆ ಎಂ ಸ್ಯಾಂಡ್ ಲಾಬಿ ಕೂಡ ಇದರಲ್ಲಿ ಉಂಟು. ಯಾಕಂತ ಹೇಳಿದ್ರೆ ಅವರು ಈಗ ನೋಡಿ ಮರಳುಗಾರಿಕೆ ಪ್ರಾರಂಭವಾದ ಮೇಲೆ ಆ ಎಂ ಸ್ಯಾಂಡ್ ಅವರದು ಸಾವಿರಗಟ್ಟಲೆ ಲೋನ್ ಸ್ಟಾಕ್ ಆಗಿ ನಿಂತಿದೆ, ಅದು ಹೋಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಇದು ಬಂದ ತಕ್ಷಣ ಈಗ ಹೈಯೆಸ್ಟ್ ಅದು ಸೇಲ್ ಆಗ್ತಾ ಇದೆ. ಇದೇ ತರ ನಾವು ಎಂ ಸ್ಯಾಂಡ್ ಅನ್ನು ಪಡ್ಕೊಳ್ಳುವವರು ಗುತ್ತಿ ಸಣ್ಣ ಸಣ್ಣ ಮನೆ ಕಟ್ಟುವವರಿಗೆಲ್ಲ ಆ ಎಂ ಸ್ಯಾಂಡ್ ತುಂಬಾ ಕಾಸ್ಟ್ಲಿ ಆಗ್ತದೆ. ಅದು ಏನಿದ್ರು ಸರ್ಕಾರಿ ಕೆಲಸಗಳಿಗೆಲ್ಲ ತುಂಬಾ ಹೋಗ್ತದೆ. ಅದೇ ನಮಗೆ ಟೋಟಲ್ ಆಗಿ ಹೇಳುದಂತ ಹೇಳಿದ್ರೆ ಗಾಯದ ಮೇಲೆ ಬರೇ ಈಗ ಕೊರೋನಾ ಬಂದು ಈ ತರ ಎಲ್ಲ ಸಮಸ್ಯೆ ಆಗಿ ನಾವು ಇಷ್ಟೆಲ್ಲ ಆಗಿ ಏನೆಲ್ಲ ಆಗಿದೆ, ಅದರ ನಂತರ ಸ್ವಲ್ಪ ಒಂದು ನಾಲ್ಕೈದು ತಿಂಗಳು ಮರಳಿತ್ತು, ಸ್ವಲ್ಪ ನಮ್ಮ ಜೀವನ ಸ್ವಲ್ಪ ಎಚ್ಚೆತ್ತುಕೊಂಡು ಆಯ್ತು. ಇನ್ನೇನು ನಮ್ಗೆ ಸ್ವಲ್ಪ ಸಮಸ್ಯೆ ಸ್ವಲ್ಪ ನಿರಾಳವಾಗಿರುವಂತಾಗ ಈ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ಅದು ಕೂಡ ಎನ್ ಜಿ ಟಿ ಕೋರ್ಟ್ ಒಂದು ಆರ್ಡರ್ ಅಂತ ಹೇಳಿದ್ರೆ ನನ್ನ ನಮ್ಮ ಪ್ರಕಾರ ಇನ್ನು ಆಗುದೇ ಇಲ್ಲ. ಮರಳು ಅನ್ನೋದು ಇನ್ನೊಂದು ಕನಸಿನ ಮಾತು ತರ ಆಗಿದೆ. ಆದ್ರೆ ನಾವು ಹೆಲ್ಪ್ಲೆಸ್ ಆಗಿದೆ ಸರ್, ನಾವು ಬೀದಿಗೆ ಬಿದ್ದಿದ್ದೇವೆ. ನಮ್ಮ ಸಮಸ್ಯೆಯನ್ನು ಕೇಳ್ಕೊಳ್ಳಿಕ್ಕೆ ಯಾವುದೇ ಸರ್ಕಾರ ಇಲ್ಲ ಅಥವಾ ಯಾರು ಕೂಡ ಬರುವುದಿಲ್ಲ ಈ ಸಮಸ್ಯೆಗೆ. ನಾವಿನ್ನದೇ ನಮ್ಮಲ್ಲಿ ಒಬ್ರು ಒಂದು ಎರಡು ವರ್ಷ ಹಿಂದೆ ನಾವು ಸಾಯ್ತೇನೆ ಅಂತ ಹೇಳಿ ಡಿ ಸಿ ಆಫೀಸ್ ಹತ್ರ ಇದು ಯಾವ್ದಕ್ಕೆ ಏನಂತ ಸರ್ ಅದಕ್ಕೆ ದಯಾಮರಣಕ್ಕೆ ಅರ್ಜಿ ಕೊಟ್ಟವರು ಒಬ್ರು ಅವತ್ತು ಕೊಟ್ಟಿದ್ರು. ಈಗ ನಾವು ಲಾರಿ ಮಾಲಕರು ಎಲ್ಲರೂ ಸಾಮೂಹಿಕವಾಗಿ ದಯಾಮರಣಕ್ಕೆ ಕೊಡಿ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಈಗ ದಯಾಮರಣ ಮಾಡಬೇಡಿ, ಗೋಳಿ ಬಜ್ಜೆ ಮಾಡಿ, ಪಕೋಟ ಮಾಡಿ ಅಂತ ಹೇಳಿದಾರಲ್ಲ. ಹೌದು, ಲೋಜಿ ಪಕೋಜೆ ಮಾಡಿದ್ದಿಲ್ಲ, ಅದು ಅಂತವ್ರು ಹೇಳ್ತಾರೆ. ಅಂತವ್ರು ಹೇಳಿದವರು ಇದ್ದಾರೆ. ಇಂಥ ದುಸ್ಥಿತಿ ಆಗಿದೆ ನಮಗೆ ನಮ್ಮ ಲಾರಿಯವರಿಗೆ. ಸರಿ 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 ಸರ್ ಸರ್, ನಮ್ಮ ನೋವನ್ನು ಹಂಚಿಕೊಂಡಿದ್ದೀರಿ, ಧನ್ಯವಾದ. ಹಿಂದೊಮ್ಮೆ ಇದೇ ವಿಚಾರದ ಬಗ್ಗೆ ಚರ್ಚೆಯಲ್ಲಿ ಕೂತ್ಕೊಂಡಾಗ ಇದೇ ಅನ್ಸರ್ ಅಹಮದ್ರವರು ಹೇಳಿದರು, ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾದಂಥ ಸಂಪನ್ಮೂಲಗಳು ನಮ್ಮಲ್ಲಿ ಸಾಕಷ್ಟು ಇವೆ, ಆದರೆ ಅದನ್ನು ಪಡೆದುಕೊಳ್ಳಿಕ್ಕೆ ಒಂದೇ ಆಡಳಿತ ಬಿಡುವುದಿಲ್ಲ, ಇಲ್ಲಾದರೆ ಆಡಳಿತ ನಡೆಸುವವರ ಹಿಂದಿನ ಇರುವಂಥ ಒಂದು ಹಿತಾಸಕ್ತಿ ಬಿಡುವುದಿಲ್ಲ ಅಂತೇಳಿ. ನಿಮ್ಮ ಮಾತು ಭವಿಷ್ಯ ಇವತ್ತು ನಿಜವಾಗಿದೆ ಅನ್ಸರ್ ಅಹಮದ್ರವರೇ, ನಿಮಗೆ ಭವಿಷ್ಯ ಹೇಳ್ಬೋದಿತ್ತು. ಸಮಸ್ಯೆ ಏನಂತಂದರೆ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಇಲಾಖೆ ಅನ್ನುವಂಥ ಸ್ವತಂತ್ರವಾಗಿ ಕೆಲಸ ಮಾಡಬೇಕು, ಯಾರದೇ ಒತ್ತಡಕ್ಕೆ ಮಣಿಬಾರ್ದು, ಕೆಲವು ರಾಜಕೀಯ ಶಕ್ತಿಗೆ ಮಣಿಬಾರ್ದು, ಅಥವಾ ಸರ್ಕಾರದ ಮಂತ್ರಿಗಳಾಗಿರೋ ಶಾಸಕರ ಒತ್ತಡಕ್ಕೆ ಮಣಿಯದೆ ಕೆಲಸ ಮಾಡಬೇಕು, ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕು. ಆದರೆ ಅಂಥ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕಾದಂತಹ ಇಲಾಖೆ ಒಂದಷ್ಟು ಶಕ್ತಿಗೆ ಮಣಿತಾ ಇದೆ ಅಂತ ಅಂದಾದರೆ ಅದು ನಮ್ಮ ದುರಂತ. ಇವತ್ತು ಆ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದ್ರೆ ಜನರ ಪರವಾಗಿ ನಮ್ಮ ಉಡುಪಿ ಜಿಲ್ಲೆ ಖಂಡಿತವಾಗಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮೊದಲು ಚೆನ್ನಾಗಿತ್ತು, ಯಾವಾಗ ಮರಳನ್ನು ಬೆಂಗಳೂರಿಗೆ ಕಳಿಸುವಂಥ ಹೊರ ಜಿಲ್ಲೆಗೆ ಒಂದು ಸಾಗಾಟ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ನಮ್ಮ ಜಿಲ್ಲಾಡಳಿತ, ಅಲ್ಲಿಗೆ ಎಲ್ಲ ಕೆಟ್ಟೋಯ್ತು. ಅಲ್ಲಿಂದ ಆರಂಭದ್ದು ನೀವು ನೋಡಿ ಬೇಕಾದ್ರೆ, ಅದಕ್ಕಿಂತ ಮೊದಲು ಮರಳು ದಕ್ಕೆ ನೀವು ಧರ್ಮಕ್ಕೆ ಕೊಟ್ಟರಂದು ಯಾರಿಗೂ ಬೇಡ ಇತ್ತು. ಮರಳನ್ನು ವ್ಯಾಪಾರ ಅಂದರೆ ಅದು ಕೂಲಿ ಕೆಲಸಕ್ಕಿಂತ ಕಡೆ ನೋಡ್ತಾಯಿದ್ರು. ಇವು ಯಾವಾಗ ಅದನ್ನು ಬೆಂಗಳೂರಿಗೆ ಕಳಿಸಿದ್ರ, ಅಲ್ಲಿಂದ ಕಾನೂನುಗಳನ್ನು ಕಠಿಣ ಮಾಡಿದ್ರ ನೋಡಿ, ಒಂದು ಬೆಲೂನಲ್ಲಿ ಒಂದು ಲೆಕ್ಕದು ಅಶೋಕ್ ಕುಲಲ್ ಬೆರಡೂರು ಅವರು ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಬೆರಡೂರು ಹೇಳಿ ಹೇಳಿ. ಅಶೋಕ್ ಕುಮಾರ್, ಅಶೋಕ್ ಕುಲಲ್. ಹಾಂ, ಅದೇ ಸರ್, ಮುಂಚೆ ಎಲ್ಲ ನಮ್ದು ಹೊಯ್ಗೆ ಸ್ಟಾರ್ಟ್ ಆದಾಗ ಒಳ್ಳೆ ಸಿಸ್ಟಮ್ ಇತ್ತು ಸರ್, ಅದು ಆ್ಯಪ್ ಅಲ್ಲಿ ಹೊಯ್ಗೆ ಬುಕ್ ಮಾಡುದು ಅದೆಲ್ಲ ಒಳ್ಳೆ ಸಿಸ್ಟಮ್ ಒಳ್ಳೆ ರೀತಿಯಲ್ಲಿ ನಡೀತಿತ್ತು. ಮತ್ತೆ ಇದು ಹೋಗ್ತಾ ಹೋಗ್ತಾ ಈ ಅಕ್ರಮಗಳೆಲ್ಲ ಜಾಸ್ತಿ ಆಗಿ ನಮ್ಗೆ ಈಗ ಒಂದು 20 ದಿನ ಆಯ್ತು, ತುಂಬಾ ಸಮಸ್ಯೆ ಆಗಿದೆ ಇದರಲ್ಲಿ. ನಿಮ್ಮ ಕಾರ್ಯದರ್ಶಿ ಅವರು ಇಲ್ಲಿದ್ದಾರೆ, ರಾಘವೇಂದ್ರ ಶೆಟ್ರು, ಅವ್ರ ಹತ್ರ ಹೇಳಿ ಹೇಳಿ ಏನ್ ಹೇಳಲಿಕ್ಕೆ ಬಯಸ್ತೀರಿ? ತಾವು ಲಾರಿ ಮಾಲಕರಲ್ಲ, ಅವರು ಮುಂಚೆ ಅವರೆಲ್ಲ ನಾವೇ ಹೋರಾಟ ಎಲ್ಲ ಮಾಡಿದೆ, ಆದ್ರೆ ಏನು ಪ್ರಯೋಜನಕ್ಕೆ ಬರ್ಲಿಲ್ಲ. ತುಂಬಾ ಕಡೆ ನಮ್ದು ಆವತ್ತು ಇಲ್ಲಿ ಕಾರ್ಕಳ ಇಲ್ಲಿ ಹಿರಡ್ಕ ಎಲ್ಲ ಅಲ್ಲಿ ಹಾಕಿದ್ದಾರೆ, ಅದೆಲ್ಲ ಒಳ್ಳೆ ತುಂಬಾ ಗೋಲ್ಮಾಲ್ ಆಗಿದೆ ಅದರಲ್ಲಿ ಕೂಡ. ಈಗ ಆ್ಯಪ್ ನಿಮ್ಮ ಆ್ಯಪ್ ಕೆಲಸ ಮಾಡ್ತಾ ಇಲ್ವಾ? ಆ್ಯಪ್ ಬಂದ್ ಆಗಿದೆ ಸರ್, ಅದು ಬಂದಾಗ ಇನ್ನು ಆವತ್ತು ಅಂತ ಹೇಳಿ ತುಂಬಾ ಮಾಡಿ ಕೊಟ್ಟಿದ್ದಾರೆ ಅದನ್ನೆಲ್ಲ. ಸರಿ ಸರಿ, ಏನ್ ಹೇಳಲಿಕ್ಕೆ ಬಯಸ್ತೀರಿ? ಕಾರ್ಯದರ್ಶಿಗಳು ನಿಮ್ಮವರು ಇಲ್ಲಿದ್ದಾರೆ,
ಸರ್ ಇನ್ನು ಕೂಡ ಅಂದಾಜು ಕಾಣ್ತಾ ಇಲ್ಲ. ಇನ್ನು ಮಳೆಗಾಲದಲ್ಲಿ ಮೂರು ತಿಂಗಳು ಅದು ಬಂದಿರುತ್ತೆ. ಮೂರು ತಿಂಗಳ ನಂತರ ಒಂದು ಶುಭ ಸಿದ್ಧಿ ಸಿಗಬಹುದು ಅಂತ ಹೇಳಿ ತಮಗೆ ನಂಬಿಕೆ ಇದೆಯಾ? ನಂಬಿಕೆ ಇಲ್ಲ ಸರ್, ಅದು ನಂಬಿಕೆ ಎಲ್ಲ ಹೊರಟೋಗಿ ಬಿಟ್ಟಿದೆ. ಈ ತರ ಅಕ್ರಮ ಎಲ್ಲ ಆದ್ರೆ ಅದು ನಂಬಿಕೆಯನ್ನು ನಾವು ಕಳ್ಕೊಂಡಾಗಿದೆ. ಹಾಗಾದ್ರೆ ತಾವು ಏನು ಲಾರಿಯನ್ನ ಯಾವ ಇದಕ್ಕೋಸ್ಕರ ನಿರೀಕ್ಷೆ ಇಟ್ಕೊಂಡು ತೆಗೆದುಕೊಂಡಿದ್ದಾರ, ಅದನ್ನ ನಿರ್ವಹಣೆಯನ್ನು ಹೇಗೆ ಮಾಡುದು ಸರ್? ನಿರ್ವಹಣೆ ಅಂದ್ರೆ ಈಗ ಇದ್ರಲ್ಲಿ ನಾವೀಗ ಇನ್ಸೂರೆನ್ಸ್ ಎಲ್ಲ ಪೆಂಡಿಂಗ್ ಮಾಡಿ ಇಡುದು, ಮತ್ತೆ ಮುಂದಿನ ದಿನದಲ್ಲಿ ಹೇಗೆ ಆಗ್ತದೆ ಅಂತ ನೋಡಿ ಮತ್ತೆ ಆಲೋಚನೆ ಮಾಡೋ, ಬೇರೆ ಕೆಲಸಕ್ಕೆ ಹೋಗೋ ಹಾಗೆ ಅಂತ ನೋಡಿದ್ರೆ ಬಹಳ ಕಷ್ಟ. ಹೌದು ಸರ್. ಸರಿ ಸರಿ ಸರಿ, ಕರೆ ಮಾಡೋದಕ್ಕೆ ಧನ್ಯವಾದ. ಸರಿ ಅನ್ಸರ್ ಅವರೇ, ಏನೋ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಟಗಿರಬೇಕು. ಇದು ಏನಂತಂದ್ರೆ ಒಂದು ಜನಸಾಮಾನ್ಯರಿಗೊಂದು ಕಾನೂನು, ಉಳ್ಳವರಿಗೊಂದು ಕಾನೂನು, ಇದು ಆಗಬಾರ್ದು. ಆಗ ಅವ್ರು ಹೇಳಿದ್ದು ಮೊದಲು ಸಾರಿ ಇತ್ತಂತೇಳಿ, ಅಂದರೆ ಗಾದೆ ಇದೆ, ಬರ್ತಾ ಬರ್ತಾ ರಾರ ಕುದುರೆ ಕಟ್ಟೆ ಆಯ್ತಂತೇಳಿ, ಹಾಗೆ ಆಗಿರುವಂಥದ್ದು. ಇದು ನನ್ನ ಪ್ರಶ್ನೆ, ತಾವಾಗ ಹೇಳಿದಾಗೆ ಉಡುಪಿಯ ಶಾಸಕರು ಯಾಕೆ ಮೌನವಾಗಿದ್ದಾರೆ? ಉಡುಪಿಯ ಶಾಸಕ ನಾನು ರಘುಪತಿ ಭಟ್ರು ಅಂತಲ್ಲ, ಈ ಮೊದಲು ಪ್ರಮೋದ್ ಮಧ್ವರಾಜ್ ಅವರು ಇದ್ದರು. ನಾನು ಹಲವಾರು ಬಾರಿಯನ್ನು ಡಿಬೇಟಲ್ಲಿ ಹೇಳ್ಕೊಂಡಿದ್ದೇನೆ, ಪ್ರಮೋದ್ ಮಧ್ವರಾಜ್ ಮಾಡಿದ್ದು ಇಷ್ಟೇ, ಅವರಿಗೆ ಜನಪರವಾದ ಕಾಳಜಿ ಅವರು ಖಂಡಿತವಾಗಿರಲಿಲ್ಲ. ನನ್ನ ನಮ್ಮ ಎದುರಿಗೆ ನಡೆದಂತಹ ಒಂದು ಕಹಿಯಾದ ಪ್ರಸಂಗವನ್ನು ಹಲವಾರು ಬಾರಿ ಹೇಳ್ಕೊಂಡಿದ್ದೇನೆ, ಇವತ್ತು ಹೇಳ್ಕೊಳ್ತೇನೆ. ಮೊದಲನೇ ಬಾರಿಗೆ ಒಂದು ಸಲ ಮರಳು ನಿಂತಿತ್ತು, ಮಂಗಳೂರಿನಿಂದ 20-25 ಸಾವಿರಗೆ ಬರ್ತಾ ಇತ್ತು. ಆ ಸಮಯದಲ್ಲಿ ಬರ್ತಾ ಇತ್ತು. ಆ ಸಮಯದಲ್ಲಿ ನಾನು ಮಾಂಡವಿ ಬಿಲ್ಡರ್ನ ಜರ್ರಿ ಡ್ಯಾಸ್ ಮತ್ತು ನಮ್ಮ ಸರ್ವ ಸಂಘಟನೆಗಳ ಮರಳಿಗಾಗಿ ಹೋರಾಟ ಸಮಿತಿಯ ಎಂ ಜಿ ನಾಗೇಂದ್ರ ಅವರು ಮಾನ್ಯ ಶಾಸಕರ ಹತ್ರ ಹೋದ್ವಿ. ಪ್ರಮೋದ್ ಮಧ್ವರು ಶಾಸಕರಾಗ ಅವ್ರ ಆಫೀಸಲ್ಲಿ ಹೋದಾಗ ತುಂಬ ಜನ ಇತ್ತು, ನಮ್ಮನ್ನೇನು ಸ್ವಲ್ಪ ಗೌರವಿಸಿ ಕರೆದ್ರು ದೂರದಿಂದ. ನಾವು ಹೋಗಿ ಹೇಳಿದ್ದು, ಸರ್ ಹೀಗೀಗೆ ಮೊದಲು ವಿ ಎಸ್ ಆಚಾರ್ಯ ಇದರ ಸಮಯದಲ್ಲಿ ಒಂದು ಏನೋ ಒಂದು ಸ್ವಲ್ಪ ಸಿಸ್ಟಮ್ ಮಾಡಿ ಕೊಟ್ಟಿದ್ರು, ಬೆಳಿಗ್ಗೆ ಬೇಗ ಜನಸಾಮಾನ್ಯರಿಗೆ ಆಗುವಾಗ ಒಂದು ಏನೊಂದು ಮಾಡಿ ಕೊಟ್ಟಿದ್ರು, ಆ ರೀತಿ ತಾವು ಮನಸ್ಸು ಮಾಡಿದರೆ ಆಗ್ತದೆ ಅಂತ ಹೇಳೋದಕ್ಕೆ, ಆ ಮನುಷ್ಯ ಹೇಳಿದಂಥ ಮಾತು ಯಾವೊಬ್ಬ ಮನುಷ್ಯನ ಜನಸಾಮಾನ್ಯ ಅದನ್ನು ಅರಗಿಸಿಕೊಳ್ಳದಂಥ ಮಾತು ಅವ್ರು ಹೇಳಿದೇನಂತಂದರೆ, ಸಮಸ್ಯೆ ಅಂತದೀಗ ನಾವು ಹೇಳಿದ್ವಿ ಸರ್ ಬಡವ್ರು ಹೇಗೆ ತಗೊಳ್ಳೋದು 20-25 ಸಾವಿರ ಕೊಟ್ಟು. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ದುಡ್ಡಿದ್ದವ್ರಿಗೆ ಕಟ್ಟಲಿ, ಈಗ ಬಡವರು ಸ್ಟಾರ್ಟ್ ಆದ ನಂತರ ಕಟ್ಟಲಿ. ಇದು ಅವ್ರು ಹೇಳಿದ ಮಾತು, ಮಾನ್ಯ ಪ್ರಮೋದ್ ಮಧ್ವರಾಜ್ನವರು ನನ್ನ ಎದುರಿಗೆ ಹೇಳಿದಂಥ ಮಾತು. ಹಾಗಾದರೆ ಇವರೆಲ್ಲ ಇವರಿಗೆಲ್ಲ ರಾಜಕೀಯ ಯಾತಕ್ಕೆ ಶಾಸಕರಾಗೋದು ಯಾವುದಕ್ಕೋಸ್ಕರ ಅಂದರೆ ಇವರ ಲಾಭಕ್ಕೋಸ್ಕರ ಇವರಾಗುವಂಥದ್ದಾ? ಯಾವಾಗಲೂ ಜನರ ಬಗ್ಗೆ ಕಾಳಜಿ ಇರಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಬದುಕ್ತಾನೆ ಅನ್ನುವಂಥ ಬಗ್ಗೆ ಒಂದು ಒಂದು ಕನಿಷ್ಠ ಜ್ಞಾನ ಅಂದರೆ ಅವರಿಗಿಲ್ಲ, ಅವರೆಲ್ಲ ಚಿನ್ನದ ಚಮಚ ಇಟ್ಕೊಂಡು ಹುಡುಕಿದವರು. ಆದರೆ ಅಂಥ ಸಮಯದಲ್ಲಿ ಇನ್ನೊಂದು ವಿಪರ್ಯಾಸ ಏನಂತಂದರೆ, ಇಡೀ ಉಡುಪಿ ಜಿಲ್ಲೆಯಲ್ಲಿ ಮರಳುಗಾರಿಕೆ ಬಂದಾಗಿತ್ತು. ಆ ಸಂದರ್ಭದಲ್ಲಿ ಶಾಸಕರು ಪ್ರಮೋದ್ ಮಧ್ವರಾಜ್ ಬಿಲ್ಡಿಂಗ್ ಮಣಿಪಾಲದಲ್ಲಿ ಆಗ್ತಿತ್ತು, ಅವ್ರಿಗೆ 10-20 ಲೋಡ್ ಮರಳು ಬರ್ತಾ ಇತ್ತು, ಎಲ್ಲಿಂದ ಬರ್ತದೆ ಗೊತ್ತಾಗ್ತಾ ಇರಲಿಲ್ಲ. ಗಣೇಶ್ ಮಳ್ಳೂರು ನಲ್ಲಿ ಇಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಗಣೇಶ್ ರವರೇ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಸರ್ ನಾನು ನೀವು ಪ್ರಶ್ನೆ ಕೇಳಬೇಕಿತ್ತು, ಆಗದೆ ನಾನೇ ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಗಣಿ ಇಲಾಖೆ ಎಂಬ ಇಲಾಖೆ ಜೀವಂತ ಇದೆ, ಅಸ್ತಿತ್ವದಲ್ಲಿದೆಯಾ ಅಂತ ಕೇಳಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಮೂಳೂರಿನಲ್ಲಿ ಕೆಲವು ತಿಂಗಳಿಂದ ಬಹಳಷ್ಟು, ಯಾಕೆಂದ್ರೆ ಇಲ್ಲಿ ಲೀಸೇ ಇಲ್ಲ, ಆದ್ರೂ ಕೂಡ ಅಕ್ರಮವಾಗಿ ರಾತ್ರಿ ಆಗಲೆನ್ನದೆ ಮರಳುಗಾರಿಕೆ ಆಗ್ತಾ ಇದೆ, ಸಿಲಿಕಾನ್ ಮರಳುಗಾರಿಕೆ ಆಗ್ತಾ ಇದೆ. ಹೌದೌದು, ಈಗ ಯಾವ ಕರೆ ಮಾಡಿ ಅದನ್ನ ಹೇಳಿದ್ರು. ಹೌದು ಖಂಡಿತ ಸರ್, ಯಾಕಂದ್ರೆ ಈಗ ಇದನ್ನು ಖುದ್ದಾಗಿ ಎಲ್ಲರೂ ಎಲ್ಲ ಜಿಲ್ಲಾಧಿಕಾರಿವರೆಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಒಂದು ಪರಿಣಾಮಕಾರಿಯಾದ ಒಂದು ವ್ಯವಸ್ಥೆ ಇಲ್ಲಿ ಒಂದು ಅವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಪಾಪದವರು ಏನಾದ್ರು ಒಂದು ಸಣ್ಣ ಪುಟ್ಟ ವಾಹನದಲ್ಲಿ ತಗೊಂಡು ಹೋದ್ರೆ ಇಲ್ಲಿ ಏನೇನು ಪೊಲೀಸರು ಕೂಡ ಕೇಸ್ ಆಗ್ತಾರೆ. ಆದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇಲ್ಲ. ಈಗ ಗಣಿ ಇಲಾಖೆ ಎಂಬುದು ಇಲ್ಲಿ ನಿಷ್ಕ್ರಿಯವಾಗಿದೆ. ಯಾಕಂದ್ರೆ ಅಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಬರ್ತಾರೆ ಇಲ್ಲಿಗೆ, ಒಮ್ಮೆ ಏನಾದ್ರೂ ನಾವು ಪ್ರೆಷರ್ ಹಾಕಿದಾಗ ಬರ್ತಾರೆ, ಅವರು ನೋಡಿ ಹೋಗ್ತಾರೆ. ಯಾವುದೇ ಮರಳನ್ನು ಸೀಸ್ ಮಾಡಿದ ಒಂದು ದಾಖಲೆಗಳು ಇಲ್ಲಿ ಕಾಣ್ತಾ ಇಲ್ಲ. ಅಲ್ಲ ಈಗ ಅಲ್ಲ, ಎಲ್ಲಿಯಾದ್ರೂ ತಡೆ ಮಾಡಿದ್ರೆ ಗಣಿ ಇಲಾಖೆಯವರು ಅದನ್ನ ರಿಲೀಫ್ ಮಾಡಿ ಬಿಡ್ತಾರಂತೇಳಿ ಸುದ್ದಿ ಇದೆ. ಖಂಡಿತವಾಗಿ ಎಲ್ಲ ತಡೆ ಮಾಡಿದ್ರೆ ಅವರು ಅವರೇ ಬಂದು ಅವರನ್ನ, ಯಾಕಂದ್ರೆ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಖುದ್ದಾಗಿ ಇಲ್ಲಿ ಬಬ್ಬರಿಯ ಸ್ಥಾನದ ಹಿಂದುಗಡೆ ಆಗುವಂತ ಮರಳುಗಾರಿಕೆಯನ್ನ ಅವರು ಬಂದಿದ್ದಾರೆ. ಆದ್ರೆ ಬಂದು ಎರಡೇ ದಿವಸದಲ್ಲಿ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ಇಲ್ಲ. ಈಗ ಕೂಡ ಹಾಗೆ ಅಲ್ಲಿ ಒಂದು ಏನೊಂದು ಅಲೋ ಬ್ಲಾಕ್ ಒಂದು ಕಂಪ ಫ್ಯಾಕ್ಟ್ರಿ ಇದೆ, ಅದರ ಪಕ್ಕದಲ್ಲಿ ಈಗ ಮರಳುಗಾರಿಕೆ ಆಗ್ತಾ ಇದೆ. ಅಲೋ ಬ್ಲಾಕ್ ಇದರಲ್ಲಿ ಆ ಒಂದು ಆವರಣದಲ್ಲಿ ಮರಳು ಶೇಖರಣೆ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ಕ್ರಮ ಆಗ್ತಾ ಇಲ್ಲ. ಈಗ ಮಳೆ ಬರ್ತಾ ಇದೆ, ಆ ಮರಳು ತೆಗೆಯುವಾಗ ನೀರು ತುಂಬಿಕೊಂಡಿದೆ ಆ ಹೊಂಡದಲ್ಲಿ, ಆದ್ರೂ ಕೂಡ ಜೆಸಿಬಿ ಹಾಕಿ ಮರಳು ತೆಗೀತಾ ಇದ್ದಾರೆ. ಇವರನ್ನು ಕಂಟ್ರೋಲ್ ಮಾಡುವವರು ಇಲ್ಲ,
ಈಗಿರುವಾಗ ನಾವು ಈ ಒಂದು ಇಲಾಖೆ ಅನ್ನಗಳನ್ನು ಯಾವ ರೀತಿಯಲ್ಲಿ ನಂಬಬೇಕು, ಈ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಎಂಬುದೇ ನಮಗೆ ಬಹಳಷ್ಟು ಸಂಶಯ ಇದೆ. ಇದು ಎಲ್ಲರೂ ನಾವು ಈಗ ಈ ಮಟ್ಟದಲ್ಲಿ ಜಿಲ್ಲಾಡಳಿತವನ್ನೇ ದೂರಬೇಕಾಗುತ್ತೆ, ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಲ್ಲ ಗಣೇಶ್ ರವರೇ ಹೇಳಿ ಸರ್, ಎಲ್ಲವೂ ಒಂದೇ ಸರ್ಕಾರ ಇದ್ರೆ ತಳಮಟ್ಟದಿಂದ ಕೇಂದ್ರದ ಮಟ್ಟವರೆಗೆ ಇದ್ರೆ ಒಳ್ಳೇದ, ನಡುವೆ ಯಾವ್ದಾದ್ರೂ ಒಂದು ಅಪೋಸಿಟ್ ಪಾರ್ಟಿ ಅಧಿಕಾರದಲ್ಲಿ ಇರಬೇಕಂತೇಳಿ ಅನಿಸ್ತದೆ ಈಗ? ಖಂಡಿತವಾಗಿ ಈಗ ನಾವೇನಿಸಿರುವಂತದ್ದು ಕಾಂಗ್ರೆಸ್ ಪಕ್ಷ ಇರುವಾಗಲೇ ಈ ಅಕ್ರಮಗಳು ಅಂತೇಳಿ. ಆದ್ರೆ ನಿಜವಾಗಿ ಹೇಳುವಂತಾದ್ರೆ ಈಗ ಎಲ್ಲ ಅಕ್ರಮಕ್ಕೆ ಈ ಅಧಿಕಾರಿಗಳಿಗೆ ಈ ಸರ್ಕಾರವೇ ರಕ್ಷಣೆ ನೀಡ್ತಾ ಇದೆ. ಯಾಕೆಂದ್ರೆ ಅಧಿಕಾರಿಗಳು ಈ ರಾಜಕಾರಣಿಗಳಿಗೆ ಏನಾದ್ರಲ್ಲಿ ಪಾಲು ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ. ಯಾಕಂದ್ರೆ ಇಲ್ಲಿ ಎಲ್ಲ ಈಗ ಈ ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಈ ಅಕ್ರಮ ದಂಧೆಗಳು ಯಾವುದೇ ಎಗ್ಗಿಲ್ಲದೆ ನಡೀತಾ ಇದೆ ಸರ್. ಪ್ರಕಾರ 40% ಕಮಿಷನ್ ಅಲ್ಲ, 80% ಕಮಿಷನ್ ಇದಲ್ಲ. 40% ಅವರಿಗೆ ಆಯ್ತು, 40% ಇವರಿಗೆ, 80% ಕಮಿಷನ್ ಆಗಿದೆ ಇದು. ಯಾಕಂದ್ರೆ ಬಹಳಷ್ಟು ಬೇಸರ ಆಗ್ತದೆ, ನಾವು ಬಹಳಷ್ಟು ಮೆಚ್ಚಿಕೊಂಡಂತ ಸರ್ಕಾರ ಇದು. ಆದ್ರೆ ಈಗ ವಾಕರಿಕೆ ಬರ್ತಾ ಇದೆ, ಅದು ನಮ್ಮ ಸರ್ಕಾರ ಅಂತ ಹೇಳುವುದಕ್ಕೆ ಬೇಸರ ಆಗ್ತಾ ಇದೆ ಸರ್. ಏನು ಯಾವ ಒಂದು ಇದರಲ್ಲಿ ನಾವು ಅದನ್ನು ಒಂದು ಅಧಿಕಾರಕ್ಕೆ ತಂದೆವು ಅಂತೇಳಿ ಬೇಸರ ಆಗ್ತಾ ಇದೆ. ಈ ಭಾಗದ ಶಾಸಕರು ಕೂಡ ಮೌನವಾಗಿದ್ದಾರೆ. ನಾವು ದಯಮಾಡಿ ಇನ್ನು ಕೂಡ ಇನ್ನಾದ್ರೂ ಅವರು ಪಾಪದ ಶಾಸಕರಾಗಿರ್ಬೋದು, ಆದ್ರೆ ಇಂತಹ ವಿಚಾರದಲ್ಲಿ ಅವರು ಖಂಡಿತವಾಗಿ ಒಂದು ತುಟಿ ಬಿಚ್ಚಬೇಕು, ಇದರ ವಿರುದ್ಧ ಹೋರಾಟ ನಡೆಸಬೇಕು, ಜನರ ಒಲವು ಗಳಿಸಬೇಕು ಅಂತೇಳಿ ಈ ಮೂಲಕ ನಾನು. ಸರಿ, ರಾಘವೇಂದ್ರ ಶೆಟ್ಟರು ಕೂಡ ಅದೇ ಹೇಳಿದ್ರು, ಮೊದಲಿದ್ದಂತ ಮುತ್ಸದ್ದಿತನ ಈಗ ಈ ವಿಚಾರದಲ್ಲಿ ಮಾತ್ರ ಇಲ್ಲ ಆಗಿದೆ ಅಂತ ಹೇಳಿ. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರಿ, ಶಾಸಕರು ಮೌನ ವಹಿಸ್ತಾರಂತಲೇ ಹಲವಾರು ಸಲ ಈಗ ಕಾರ್ಯಕ್ರಮ ಆರಂಭವಾದ ನಂತರ ನಾವು ಕೇಳ್ತಾ ಇದ್ದೇವೆ, ಬಂದ ಕರೆಗಳೆಲ್ಲ ಅದೇ ಹೇಳ್ತಾ ಇದೆ. ಆದ್ರೆ ಶಾಸಕರ ಮೌನವಾಗಿರುವುದು ಯಾಕಂತಂದ್ರೆ ಶಾಸಕರಿಗೂ ಮನವರಿಕೆ ಆಗಿ ಹೋಗಿದೆ, ಇದಿನ್ನು ಜೀವಂತವಾಗಿರುವವರೆಗೆ ಆರಂಭ ಆಗುದಿಲ್ಲ ಅಂತೇಳಿ ನೋಡಿ. ಅಂತಾರಾಷ್ಟ್ರೀಯ CRZ ಕಾನೂನು ಏನಿದೆ ಅದು ಅಂತಾರಾಷ್ಟ್ರೀಯ ಕಾನೂನು. ಆ ಕಾನೂನಿನ ಪ್ರಕಾರ CRZ ವ್ಯಾಪ್ತಿಯಲ್ಲಿ ಒಂದು ಚಮಚ ಮರಳು ತೆಗಿಲಿಕ್ಕೂ ಇಲ್ಲ. ಕಾನೂನುಬದ್ಧವಾಗಿ ಹೇಳ್ಬೇಕಂತಂದ್ರೆ ಈಗ ಮರಳು ತೆಗಿತಾ ಇರುವಂತ ಯಾಕಂತಂದ್ರೆ ಮೀನುಗಾರಿಕೆಯವರು ನಮ್ಗೆ ಅಲ್ಲಿ ಮೀನುಗಾರಿಕಾ ದೋಣಿಗಳು ಚಲಿಸ್ಲಿಕ್ಕೆ ಆಗ್ತಾ ಇಲ್ಲ ಹೌದು, ಅದ್ರ ಕಂಪ್ಲೇಂಟ್ ಕೊಡ್ಬೇಕು, ಅದ್ರ ಆಧಾರದ ಮೇಲೆ ಮರಳುಗಾರಿಕೆಯನ್ನು ತೆಗೆಯುವಂತದ್ದು. ಅದ್ ತೆಗೆದು ಮರಳು ಮಾರಾಟ ಮಾಡ್ಲಿಕ್ಕಿಲ್ಲ ನಿಜವಾಗಿ ನನಗೆ ತಿಳಿದ ಪ್ರಕಾರ. ಅದನ್ನು ಎಲ್ಲಿ ಹೊಂಡ ಉಂಟು ಅಲ್ಲಿಗೆ ಹಾಕಿ ಅದನ್ನ ತೆರವುಗೊಳಿಸಬೇಕು. ಸರಿ, ಮಹೇಶ್ ಬ್ರಹ್ಮ ಅವರನ್ನ ಕರೆ ಮಾಡ್ತಿದ್ದಾರೆ. ಹಲೋ, ಇವತ್ತು ನಿಮ್ಗಿಬ್ರಿಗೆ ಮಾತಾಡ್ಲಿಕ್ಕೆ. ಹಲೋ, ಟಿವಿ ವಾಲ್ಯೂಮ್ ಅನ್ನು ದಯವಿಟ್ಟು ಮ್ಯೂಟ್ ಮಾಡಿ. ಹಲೋ ಸರ್, ಹಲೋ ಹಲೋ ಹೇಳಿ ಸರ್. ಮಹೇಶ್ ಅಂತ. ಹೇಳಿ ಹೇಳಿ. ಬ್ರಹ್ಮಾವರದಿಂದ. ರಾಘವೇಂದ್ರ ಅವರಿಗೆ ಕೊಡಿ. ನಮಸ್ತೆ ಸರ್, ಹೇಳಿ. ರಾಘವೇಂದ್ರ ಅವರು ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ. ಅದೇ ನಿಮ್ಮ ಬಗ್ಗೆ ಎಲ್ಲ ಕೇಳಿದ್ದೇವೆ, ನೀವು ಮಾಡ್ಲಿಕ್ಕೆ ತುಂಬಾ ಹೋರಾಟ ಮಾಡಿದ್ರಿ ಹಾಗೆ ಹೀಗೆ ಅಂತ. ಹಾಗೆ ಮಾಡಿದ್ದರಲ್ಲಿ ಮರಳು ನಿಲ್ಲಿಸಿಕೆ ಕೂಡ ನಿಮ್ದು ಕೈವಾಡ ಇದೆ ಅಂತ ಎಲ್ಲ ಕೇಳಿ ಬರ್ತಾರಲ್ಲ. ಅದು ಕೇಳಿ ಸರ್, ಸರ್ ಕೇಳಲಿಕ್ಕೆ ಸಾವಿರ ಕೇಳಿ ಬರ್ತದೆ ಎಂದ್ ನೋಡಿ. ನಾವು ಫಸ್ಟ್ ಮಾತನಾಡುವ ಮೊದಲು ಯಾರು ಎಲ್ಲಿಂದ ಬಂತು, ತಡೆಯಾಜ್ಞೆ ಬಂದ ತಡೆಯಾಜ್ಞೆ ಅಲ್ಲ, ಅದನ್ನ ಮರಳನ್ನ ರಿಮೂವ್ ಮಾಡ್ಬೋದು ಅಂತ ಉಂಟು, ಆದ್ರೆ ಮಾರಾಟ ಮಾಡ್ಲಿಕ್ಕಿಲ್ಲ ಅಂತ ಅಂತಕ್ಕಂತ ಒಂದು ಬಂದಿದೆ. ಆದ್ರೆ 2016 ಎಲ್ಲ NGTಗೆ ಯಾರು ಹೋಗಿದ್ದಾರೋ ಇಲ್ಲಿದ ಅಕ್ರಮಗಳನ್ನ ನೋಡಿ ಅವರೇ ಈಗ ಮುಂದೆ ಕಂಟಿನ್ಯೂ ಮಾಡಿ ಅವ್ರದ್ದು ಕೇಸ್ ಈಗ ರಿಸಲ್ಟ್ ಬಂದಂತ ವಿಚಾರ. ಈಗ ಏನ್ ಹೇಳ್ತು NGT ಏನ್ ಹೇಳ್ತು ಅಂದ್ರೆ ಜಾಗೃತಿಯಿಂದ ಮಾಡ್ಕೊಂಡು ಶಿಸ್ತು ಕಾನೂನುಬದ್ಧವಾಗಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಅವಕಾಶ ಕೊಟ್ಟಿತ್ತು. ಅಂತ ಸಂದರ್ಭದಲ್ಲಿ ಈಗ ನಮ್ಮ ಪರವಾನಗಿದಾರರಾಗ್ಬೋದು, ಲಾರಿ ನಾನು ಮೊದಲೇ ಹೇಳಿದೆ ಮಾಡ್ತಾ ಇದ್ರು, ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ರು. ಆದ್ರೆ ಲೂಸ್ ಬಿಟ್ಟದ್ದು ಯಾರು, ಯಾವುದು ಬೇಲಿ, ಇದನ್ನ ಅಕ್ರಮ ನಡೆದಿದ್ದ ಹಾಗೆ ಬೇಲಿ ಹಾಕಿದ್ದು ಯಾವುದು, ಈ ಆ ಬೇಲಿಯೇ ಎದ್ದು ಈಗ ಹೊಲೆ ಮೇತ ಇರೋದಕ್ಕೆ ಯಾರು ಹೊಣೆ? ಈಗ ನಾವು ನೋಡಿ ಸರ್, ಸಾಕಷ್ಟು ಸಾರಿ ನಾವು ಎಚ್ಚರಿಸಿದ್ದೇವೆ, ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು, ಈ ಸಂದರ್ಭದಲ್ಲಿ ನಾವು ಇದು ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಮಾನ್ಯ ರಘುಪತಿ ಭಟ್ರು ನಮಗೊಂದು ವರ್ಷಾಂಪ್ರತಿ ನಮಗೆ ದುಡಿದು ತಿನ್ನಲಿಕ್ಕೆ ಒಂದು ಅವಕಾಶ, ಸುವರ್ಣ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಾವು 10 ರೂಪಾಯಿ ಆದರೂ ದಿನೇ ದಿನೇ ದುಡಿದು ತಿನ್ನುವ, ಒಂದು ನೆಮ್ಮದಿಯಿಂದ ಜೀವನ ಮಾಡುವ ಅನ್ನುವಂಥ ಒಂದು ಮೆಸೇಜ್ಗಳನ್ನ ನಾವು ಕೊಡ್ತಾ ಬಂತು. ನಾವು ಅಲ್ಲಿ ಏನಾಗ್ತದೆ ಸರ್ ನೋಡಿ, ಪರವಾನಗಿ ಯಾರು ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅನ್ನೋದಕ್ಕಿಂತನೂ ಈ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ನೋಡಿದ್ದಾರೆ, ಇವರಿಗೆ ಯಾಕೆ ಬೇಕಿತ್ತು GPS, ಯಾಕೆ ಬೇಕಿತ್ತು ಈ ಆ್ಯಪು,
ಹಿಂದಿನಂತೆ ಕೊಡ್ಬೋದಿತ್ತಲ್ಲ, ಗೌರ್ಮೆಂಟ್ಗೆ ಯಾವ್ದು ರಾಯಲ್ಟಿ ಸಿಗ್ಬೇಕು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಕೊಡ್ಬೋದಿತ್ತು. ಒಟ್ಟಾರೆ ನಮ್ಮನ್ನ ಯಾವುದೋ ಕಂಪನಿಯನ್ನ ತಂದು ಹಾಕೊಂಡು ನಮ್ಮನ್ನ ಇವರು ಇಲ್ಲಿ ಒಂದು ವರ್ಗದ ಜನರನ್ನ ಬೆಂಡೆತ್ತಿದ್ರು, ಒಂದು ವರ್ಗದ ಜನನ ಬಿಟ್ಟು ಬಿಟ್ರು. ಯಾರೋ ಒಬ್ರು ಉದ್ಧಾರ ಆದ್ರು, ಯಾರೋ ಒಬ್ರು ಲಾಸ್ ಆದ್ರು, ಲೋನ್ ಕಟ್ಲಿಕ್ಕಾಗದೆ, ವಾಹನದ ಲೋನ್ ಕಟ್ಲಿಕ್ಕಾಗದೆ ಎಲ್ಲ ಸೀಜ್ ಆಗ್ತಾ ಉಂಟು ಗಾಡಿ, ಮಾರಿ ಮಾರಿಕೊಂಡು ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಗೆ ಬಂತು ನೋಡಿ. ಲಾಸ್ಟ್ ಟೈಮ್ ಒಂದು ಸರಿ ಈಗ 2020 ಮರಳು ಸ್ಟಾರ್ಟ್ ಆಗುವಾಗ ನಾವು ಹೇಳ್ತೇವೆ, ನಾವು ಒಂದು ಮನವಿ ಕೊಡ್ತೇವೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಮಟ್ಟಿಗೆ ಒಂದು 2,500 ವೆಹಿಕಲ್ ಉಂಟು, ಮರಳು ಸಾಗಾಟ ಅದನ್ನೇ ನಂಬಿಕೊಂಡಿರೋ ಒಂದು 2,500 ವೆಹಿಕಲ್ ಉಂಟು. ದಯವಿಟ್ಟು ಹೊರ ಜಿಲ್ಲೆಯ ವಾಹನಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ಯಾಕಂದರೆ ನಾವು ಈಗ ಆಗಲೇ 5-6 ವರ್ಷದಿಂದ ನಾವು ಮರಳಿಲ್ಲದೆ ನಾವು ತುಂಬ ಸಫರ್ ಆಗಿದ್ದೇವೆ. ಅಂತಹ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು 7 ಸದಸ್ಯರ ಸಮಿತಿಯಲ್ಲಿ ಅದು ಜಿಲ್ಲಾಧಿಕಾರಿಗಳು ಅದನ್ನು ಪಾಸ್ ಮಾಡ್ತಾರೆ. ಹೌದು, ಇವರು ಕೇಳಿದ ಪ್ರಶ್ನೆ ಕರೆಕ್ಟ್ ಉಂಟು, ಹೊರ ಜಿಲ್ಲೆ ವಾಹನಕ್ಕೆ ನೀವು ಅವಕಾಶ ಕೊಡಬೇಡಿ ಅಂತ ಹೇಳಿ ಯಾರು ನಮ್ಮ ಸೀನಿಯರ್ ಜುವೆಲಜಿಸ್ಟ್ ಅವರಿಗೆ ಆದೇಶ ಮಾಡ್ತಾರೆ. ಇಲ್ಲಿ ಪ್ರತಿ ಉಂಟು ನನ್ನ ಹತ್ರ. ಆದರೆ ಸೀನಿಯರ್ ಜುವೆಲಜಿಸ್ಟ್ ಅವರು ಅದನ್ನು ಕಾರ್ಯಗತ ಮಾಡೋದೇ ಇಲ್ಲ, ಅದನ್ನು ಅಲ್ಲೇ ಮುಚ್ಚಿ ಹಾಕ್ತಾರೆ. ಅದರ ನಂತರ ಏನಾಗ್ತದೆ ಸರ್, ಸಕಲೇಶ್ಪುರ, ಶಿವಮೊಗ್ಗ ಎಲ್ಲೆಲ್ಲಿಂದನೋ ವಾಹನಗಳು ಬರ್ತದೆ. ಯಾ ಬೇಕಾ ಬಿಟ್ಟು ಮಾಡಿದ್ರು ಇಲ್ಲಿ ನಿಜ. ಟ್ರಿಪ್ ಶೀಟ್ ಉಂಟಲ್ಲ ಸರ್, ಯಾ ಟ್ರಿಪ್ ಶೀಟ್ ಇಲ್ಲದೇನೋ ಮಾಡಿದ್ದಾರೆ ಸರ್. ಟ್ರಿಪ್ ಶೀಟ್ ಇಲ್ಲದೇನೋ ಮಾಡಿದ್ದಾರೆ. ಈಗ ಯಾರು ಅವರು ಚಂದ್ರ ಪೂಜಾರಿ ಅವ್ರು ಹೇಳಿದ್ರಲ್ಲ, 10 metric ಟನ್ಗೆ 1 metric ಟನ್ ತೆಗೆದ್ರು, ಟ್ರಿಪ್ ಶೀಟ್ ಇಲ್ಲದೇನೋ ಮಾಡಿದ್ರು. ಯಾಪ್ ಅಲ್ಲಿ ಬುಕ್ ಮಾಡ್ತಾ ಚೆಕ್ ಮಾಡ್ತಾ ಇಲ್ವಾ ಯಾರು ಮಾಡುದು ಸರ್, ಯಾರು ಮಾಡುದು? ಗಣಿ ಇಲಾಖೆಯವರು ಮಾಡಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಸರ್? ನೋಡಿ ಇಲ್ಲಿ ಸ್ಯಾಂಡ್ ಆ್ಯಪ್, ಇದು ಐ ಎಲ್ ಎಮ್ ಎಸ್ ಅಲ್ಲಿ ನೋಡಿ, 172,523 ಲೋಡನ್ನು ಇದು ತೆಗಿತಾರೆ ಪರ್ಮಿಟ್. ಇಲ್ಲಿ ನೋಡಿ ಸ್ಯಾಂಡ್ ಆ್ಯಪ್ ಅಲ್ಲಿ ಬುಕ್ಕಿಂಗ್ ಆದಂಥದ್ದು 162,581. ಇದರಲ್ಲಿ ಎಷ್ಟು ಈಗ ಎಷ್ಟು ಡಿಫರೆನ್ಸ್ ಅಂದರೆ 9,942 ಲೋಡು ವಿತೌಟ್ ಸ್ಯಾಂಡ್ ಆ್ಯಪಲ್ಲಿ ಹೋಗಿದೆ. ಈಗ ವಿತೌಟ್ ಸ್ಯಾಂಡ್ ಆ್ಯಪ್, ವಿತ್ ಸ್ಯಾಂಡ್ ಆ್ಯಪ್ ಅನ್ನೋ ಏನಾಗ್ತದೆ, ಒಂದು ಸ್ಯಾಂಡ್ ಆ್ಯಪ್ ಮಾಡಿದ ಮೇಲೆ ಅದನ್ನ ಒಳ್ಳೆ ರೀತಿಯಲ್ಲಿ ಕಾರ್ಯಗತ ಮಾಡಿದ್ರೆ ಮಹೇಶ್ ಬ್ರಹ್ಮವರ್ ನಿಮ್ಮ ಮೇಲೆ ಆರೋಪ ಆಗ್ತಾರೆ, ನಿಮ್ದು ಕೂಡ. ನಮ್ಮ ನೋಡಿ, ನಮ್ಮ ಆರೋಪ ಮಾಡ್ಲಿ ಸರ್, ನಮ್ಮ ಆರೋಪ ನಮ್ಮ ಮೇಲೆ ಆರೋಪ, ಈ ಗಣಿ ಇಲಾಖೆ ಅಧಿಕಾರಿಗಳು ನನ್ನ ಮೇಲೆ ಆರೋಪ ಮಾಡಿದ್ದಾರೆ 20-30 lakh. ನಾನೊಂದು ಅರ್ಧ ಚಾ ಕುಡಿಲಿಲ್ಲ ಯಾರ ಹತ್ರ. ನಾವು ಚಪ್ಪಲಿ ಸೋಸ್ಕೊಂಡು ನಾವು ಎಷ್ಟು ವರ್ಷದಿಂದ ಹೊಯ್ಗೆ ಬೇಕು ಅಂತ ಹೋರಾಟ ಮಾಡಿದವರು. ನಿಜವಾಗ್ಲೂ ಅವರು ದೇವರನ್ನ ನಂಬುದಾದ್ರೆ ಅವರು ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಆರೋಪ ಮಾಡೋರು. ಅವ್ರು ಕರೆದ ಸ್ಥಳಕ್ಕೆ ನಾನು ಹೋಗ್ತೇನೆ, ನಾನು ಬೇರೆಯವರ ಅಂತ ನಾನು ಹೇಳುದಿಲ್ಲ. ನಾನು ಅವ್ರ ಕರೆದ ದೇವಸ್ಥಾನನ, ಚರ್ಚ, ಮಸೀದಿಯ ಎಲ್ಲಿಗೆ ಕರೀತಾರೆ ಹೋಗ್ತೇನೆ ನಾನು. ಯಾಕೆ ಈಗ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಲ್ಲ, ನಾವು ಅದನ್ನೇ ನಂಬ್ಕೊಂಡಿದ್ದವರಲ್ಲ. ನಾವೀಗ ಹೋರಾಟ ಮಾಡುವವರ ವಿರುದ್ಧವೇ ಆರೋಪ. ಏನೀಗ ನೋಡಿ, ಅವ್ರು ಯಾರಂತ ನಂಗೆ ಗೊತ್ತಿಲ್ಲ. ಮಹೇಶ್ ಅವ್ರು ಅಂತ ಹೇಳ್ತಾರೆ. ಅವ್ರು ಬೈ ಚಾನ್ಸ್ ಹೋರಾಟದಲ್ಲಿ ಅವರು ನಮ್ಮ ಜೊತೆ, ನಾವು ಅವ್ರ ಜೊತೆ ಒಂದು ಭಾರಿ ಒಂದು ಸಹೋದರತ್ವದಿಂದ ನಾವು ಒಂದು ಒಳ್ಳೆ ಸಂಬಂಧದಲ್ಲಿ ಒಗ್ಗಟ್ಟಲ್ಲಿ ಇತ್ತು. ಆ ಒಗ್ಗಟ್ಟು ಇದ್ದದ್ದಕ್ಕೆ ನಮ್ಗೊಂದು ಮರಳು ಅನ್ನೋದಂತ ಒಂದು ಪ್ರಾರಂಭ ಆಯ್ತು. ಆ ಮರಳು ಯಾವತ್ತು ಪ್ರಾರಂಭ ಆಯ್ತು, ನೀವು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ. ಯಾಕೆ ನಾವು ಯಾಕೆ ಒಂದು ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಕೋಳಿಯನ್ನು ಒಂದೇ ದಿವಸ ಕಡಿದ್ರೆ ನಮ್ಮ ಮೊಟ್ಟೆ ಸಿಗ್ತದ? ಅದು ದಿನ ಒಂದೊಂದು ಮೊಟ್ಟೆ ಸಿಕ್ಕಿದ್ರೆ ನಮ್ಗೆ ದಿನ ಒಂದೊಂದು ಚಿನ್ನದ ಮೊಟ್ಟೆ ಸಿಗ್ತದೆ. ಈ ಥರ ಮಾಡಿಕೊಂಡು ಈ ಅಧಿಕಾರಿಗಳು ನೋಡಿ, ನಾವು ಮೊದಲಿಂದನೂ ಹೇಳ್ತಾ ಬಂತು, ಇದರಲ್ಲಿ ಏನೋ ದುರುದ್ದೇಶ ಉಂಟು. ಇಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ, ಯಾಕಂದ್ರೆ ನ್ಯಾಯಾಲಯದಲ್ಲಿ ಕೇಸ್ ಇದ್ದು ಇಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ಒಂದು ಹುನ್ನಾರ ಉಂಟು, ಏನೋ ಷಡ್ಯಂತ್ರ ಉಂಟು. ನಾವು ಜಾಗ್ರತೆ ಮಾಡ್ಕೊಳ್ಳುವ, ಒಂದು ಅಲ್ಪ ಸ್ವಲ್ಪ ಚೂರು ಆಚೆ ಈಚೆ ಆದರೆ ಎಂತ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾವು ಕೂಡ ಮರಳು ಸಂಘಟನೆಯವರ ಮೂರು ಸರಿ ಮೀಟಿಂಗ್ ಮಾಡೋ ಒಟ್ಟಾಗ ಮಾತಾಡೋ, ಯಾರು ಕೂಡ ಎಲ್ಲ ಅವರವರ ಕಾರ್ಯಕ್ರಮದಲ್ಲಿ ಬಿಜಿ ಆದರು. ಮತ್ತೆ ಇನ್ನೊಂದು ಸರ್, ನಾನು ಮೊದಲೇ ಹೇಳಿದಾಗೆ ಒಂದು 10% ಆಚೆ ಈಚೆ ಆಗ್ತಾ ಇತ್ತು, ಮತ್ತೆ ಏನು ಅಷ್ಟು ಒಳ್ಳೆ ಎಲ್ಲರೂ ಸೀದಾದಲ್ಲೇ ಮಾಡ್ತಾ ಇದ್ರು. ನಂತರ ಏನಾಯ್ತಂದ್ರೆ, ಅವನು ದುಡಿತಾ ಇದ್ದಾನೆ, ನಾನು ದುಡಿತಾ ಇಲ್ಲ, ನಾನು ಯಾಕೆ ಮಾಡಬಾರ್ದು, ಮಾಡುವ ಅಂತೇಳಿ ಈ ಥರನೂ ಸ್ಟಾರ್ಟ್ ಆಗಿದೆ. ಅನಿವಾರ್ಯ ಪರಿಸ್ಥಿತಿ ಸರ್, ಅವರಿಗೂ ಹೆಂಡತಿ ಮಕ್ಕಳಿದ್ದಾರೆ, ಅವರು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮಹೇಶ್ ಅವ್ರನ್ನ ದೂರ್ತಾ ಇಲ್ಲ ಅಥವಾ ಇನ್ನೊಬ್ಬರನ್ನ ಯಾರನ್ನ ದೂರ್ತಾ ಇಲ್ಲ, ನಾನು ದೂರ್ತಾ ಇರುವಂತದ್ದು ಇಂಥ ಒಂದು ಜಿಲ್ಲಾಡಳಿತ, ಇಂಥ ಒಂದು ಗಣಿ ಇಲಾಖೆ, ಇಂಥ ಒಂದು ಅಧಿಕಾರಿಗಳು. ಯಾಕೆ ಇದೇ ಸೀಟಲ್ಲಿ, ಇದೇ ಜಿಲ್ಲಾಡಳಿತದಲ್ಲಿ, ಇದೇ ಡಿ ಸಿ ಅವರ ಚೇಂಬರಲ್ಲಿ, ಗಣಿ ಇಲಾಖೆಯವರ ಸೀನಿಯರ್ ಜುವೆಲಜಿಸ್ಟ್ ಅವರ ಚೇರಲ್ಲಿ ಹಿಂದೆ ಅಧಿಕಾರಿಗಳು ಇರಲಿಲ್ವಾ? ಅವರು ಯಾವ ರೀತಿ ಕಠಿಣ ಕ್ರಮ ತಗೊಂಡಿದ್ರು ಸರ್? ನಾನೊಂದು ಉದಾಹರಣೆ ಹೇಳ್ತೇನೆ. ಒಂದು ನನ್ನ ವಾಹನ GPS ಫಿಕ್ಸ್ ಆಗಿರ್ತದೆ, ನಾ ಅಲ್ಲಿ ಒಂದು ಜಿಯೋಪೆನ್ಸಿ ಮಾಡ್ತಾರೆ, ಎಲ್ಲಿ ಮರಳು ತುಂಬುವಂಥ ಜಾಗದಲ್ಲಿ ಒಂದು ಜಿಯೋಪೆನ್ಸಿ ಅಂತ ಮಾಡ್ತಾರೆ. ಆ ಸರ್ಕಲಲ್ಲಿ ಸರ್, ಈ ಸರ್ಕಲಲ್ಲಿ ನನ್ನ ವೆಹಿಕಲ್ ಹೋಗಿ ನಿಂತರೆ ಮಾತ್ರ ನನಗೆ ಪರವಾನಗಿ ಜನರೇಟ್ ಆಗ್ತಾ ಇತ್ತು, ಪಾಸ್ ಆಗ್ತಾ ಇತ್ತು. ಈಗ ಯಾರು ಚಂದ್ರ ಪೂಜಾರಿ ಅವ್ರು ಹೇಳುವಾಗೆ ಆ ಥರ ಪಾಸ್ ಆಗ್ತಾ ಇತ್ತು. ಅದನ್ನು ನಂತರ ದಿನಗಳಲ್ಲಿ ಏನು ಮಾಡ್ತಾರೆ, ಆ ಜಿಯೋಪೆನ್ಸಿ ಮಾಡುವಾಗಲೇ ಇವರು ಯಾವ ಥರ ಅದು ಮಾಡ್ತಾರೆ ಗೊತ್ತಿಲ್ಲ ಸರ್.
98% ಧಕ್ಕೆಯಲ್ಲಿ 98% ಧಕ್ಕೆಯಲ್ಲಿ ಈ ನಮ್ಮ ಪಾಯಿಂಟಲ್ಲಿ ಹೋಗಿ ಗಾಡಿ ನಿಲ್ಲಿಸಿದರೆ ಜಿ ಪಿ ಎಸ್ ಅಲ್ಲಿ ಚೆಕ್ ಮಾಡಿದರೆ ಅಟ್ ಫಾರ್ ಎಕ್ಸಾಂಪಲ್ ರಾಘವೇಂದ್ರ ಶೆಟ್ಟಿ ಪರವಾನಿಗೆದಾರ ಅಟ್ ಔಟ್ಸೈಡ್ ಅನ್ನು ವೆಹಿಕಲ್ ಉಂಟು ಅಂತ ಆದರೆ ವೆಹಿಕಲ್ ಲೋಡ್ ಆಗ್ತಾ ಇರ್ತದೆ ಮೊದಲೇ ಆಗಿತ್ತು ಅದು ಇನ್ಸೈಡ್ ಬರ್ತಾ ಇತ್ತು ಆ ಇನ್ಸೈಡ್ ಬರುವಂಥದ್ದನ್ನ ಎಟ್ ಅನ್ನೋ ರೀತಿಯಲ್ಲಿ ಯಾವ ಥರ ಗೊತ್ತಿಲ್ಲ ಅದು ನೋಡಿ ಮಾಡುವವರು ಈಗ ನಾವು ಲಾರಿಯವರು ಹೊಯ್ಗೆಯವರು ಕಳ್ಳರು ಅಂತ ಹೇಳಿ ನಮ್ಗೆ ಈ ಜಿ ಪಿ ಎಸ್ ಈ ಆ್ಯಪ್ ಎಲ್ಲ ಮಾಡಿದ್ದಾರೆ ಬೇಲಿ ಹಾಕಿದ್ದಾರೆ ನಮ್ಮ ಸುತ್ತ ಅಂದ್ರೆ ಬೇಲಿ ಏನ್ ಮಾಡ್ತಾ ಇತ್ತು ನಾನ್ ಕೇಳುದು ಅದೇ ಇವ್ರು ಯಾಕೆ ಇವ್ರು ನಾವು ಸಾಕಷ್ಟು ಬಾರಿ ಸರ್ ನಮ್ಮ ವೆಹಿಕಲ್ ಎಟ್ ಬರ್ತಾ ಇದೆ ಇನ್ಸೈಡ್ ಬರ್ತಾ ಇಲ್ಲ ನಾಳೆ ದಿವಸ ನಮ್ಗೆ ವೈಲೇಷನ್ ಬಂದ್ರೆ ಸಮಸ್ಯೆ ಆಗ್ತದೆ ಸರಿಪಡಿಸಲಿಲ್ಲ ಇಲ್ಲ ಸರ್ ಮಾಡ್ಲಿಲ್ಲ ಅದನ್ನ ಮಾಡ್ಲಿಲ್ಲ ಒಂದು ಏನು ಆ ಪಾಯಿಂಟಲ್ಲಿ ಹೋದ್ರೆ ಮಾತ್ರ ಇನ್ನು ಬಂದ್ರೆ ಮಾತ್ರ ಪರ್ಮಿಟ್ ಬರುವಂತದ್ದಿತ್ತಲ್ಲ ಅದನ್ನ ಏಕಾಏಕಿ ಇವ್ರು ತಿದ್ದುಪಡಿ ಮಾಡ್ಕೊಂಡ್ರು ಯಾರು ಯಾವ ಅದ್ರ ಹಿಂದೆ ಯಾರಿದ್ದಾರ ನನಗೆ ಗೊತ್ತಿಲ್ಲ ಆದ್ರೆ ಅದನ್ನ ಮಾಡಿದ್ರು ಅದ್ರ ನಂತರ ಏನ್ ಮಾಡ್ತಾರೆ ಇವರು ಈ ಪರ್ಮಿಟ್ ಇಲ್ಲದೆ ಹೋಗ್ತದಲ್ಲ ಅಲ್ಲಿ 40 ನಿಮಿಷಗಳ ಟೈಮ್ ಅನ್ನು ಕೊಡ್ತಾರೆ ಒಂದು ವೆಹಿಕಲ್ 40 ನಿಮಿಷ ನಿಮ್ಮ ಧಕ್ಕೆಯಲ್ಲಿ ಬಂದು ನಿಂತು ಅಲ್ಲಲ್ಲ ನಿಂತು ವಾಪಸ್ ಬರಲಿಕ್ಕೆ ಪ್ರೊವಿಷನ್ 40 ನಿಮಿಷ ತನಕ ನಿಂತು ರಿಟರ್ನ್ ಬಂತು ಅಂತ ಆದರೆ ಅವನಿಗೆ ವೈಲೇಷನ್ ಕೊಡಲ್ಲ ಅಲ್ಲಿ ಏನೋ ಏನೋ ಮರಳಿಲ್ಲ ಅಂತ ವಾಪಸ್ ಬಂದಿರ್ಬೋದು ಅಂತ ಅದು ನನ್ನ ಪ್ರಕಾರದಲ್ಲಿ ನೋಡಿ ಅಲ್ಲೂ ಕೂಡ ಅದೊಂದು ತಪ್ಪೆ ಜಿಲ್ಲಾಡಳಿತ 10 ನಿಮಿಷದಲ್ಲಿ ಆಗುತ್ತೆ 10 ನಿಮಿಷದಲ್ಲಿ ಆಗ್ತದೆ ಸರ್ ಆಗ್ತದೆ ಅಂದರೆ ಇದರಲ್ಲಿ ಏನಾಗಿದೆ ಇಂತಿಷ್ಟೇ ಲೇಬರ್ ಇಂತಿಷ್ಟೇ ದೋಣಿ ಇಂತಿಂತಲ್ಲಿಂದ ಇಂತಿಷ್ಟೊತ್ತು ಇಷ್ಟು ಕಳಿಸ್ಬೇಕು ಅನ್ನೋದು ಹಿಂದೆ ಇತ್ತು ರೂಲ್ಸು ಅದನ್ನು ಮುಂದೆ ಯಾರು ಹಾಂ ಮುಂದೆ ಆ ನಂತರದಲ್ಲಿ ಯಾರು ಅದನ್ನ ಫಾಲೋಅಪ್ ಮಾಡಲಿಲ್ಲ ಅವಾಗ ಕರೆಕ್ಟ್ ಆಗ್ತಿತ್ತು ಇದು ಹಾಗಲ್ಲ ನಾನೊಂದು 25 ಜನನು ಹಾಕ್ಕೊಳ್ಬಹುದು ನನ್ನ ಖುಷಿ ಬಂದಾಗ 5-6 ಜನ ಹೌದು ಲಿಮಿಟೇಷನ್ ಇಲ್ಲ ಈಗ ನಾನು ಇಲ್ಲೊಂದು ಉದಾಹರಣೆ ಹೇಳ್ತೇನೆ ಕೆಲವರು ಈ ಸರಿ ಲೀಗಲ್ ಆಗಿ ಮಾಡಿದವರು ಇದೆ ತುಂಬಾ ಜನ ಇದ್ದಾರೆ ಪರವಾನಿಗೆದಾರ ಭಾರಿ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ ಅವರು ಪಾಪ ಅವ್ರನ್ನ ನೋಡಿ ನಮಗೂ ಬೇಸರ ಆಗ್ತದೆ ನಮ್ಮ ಪಾಡು ಅದೇ ಆಗಿದೆ ಸುಮಾರು 4,000 ಈ 2021-22 4,000 ಚಿಲ್ಲರೆ ಮೆಟ್ರಿಕ್ ಟನ್ 4,500 ಮೆಟ್ರಿಕ್ ಟನ್ ಖಾಲಿ ಮಾಡಿದ್ದಾರೆ ಆದರೆ ಕೆಲವರು ಇಲ್ಲೇ ನೀವೇ ನೋಡ್ತಾ ಇದ್ರೆ 459 ಮೆಟ್ರಿಕ್ ಟನ್ ಇಡೀ ಸೀಸನಲ್ಲಿ 128 ಮೆಟ್ರಿಕ್ ಟನ್ ಇಡೀ ಸೀಸನಲ್ಲಿ ಏನು ಸರ್ ಹಾಗಾದ್ರೆ ಎಲ್ಲಿ ಹೋಯ್ತದು ಅವ್ರಿಗೆ ಇದರಲ್ಲಿ ವರ್ಕೌಟ್ ಆಯ್ತಾ ನಾನ್ ಕೇಳುವಂತ ಪ್ರಶ್ನೆ ಇದರಲ್ಲಿ ವರ್ಕೌಟ್ ಆಯ್ತಾ ಅಲ್ಲ ವರ್ಕೌಟ್ ಬಿಡಿ ಇದು ನಮ್ಮಂತದ್ದ ಇದನ್ನ ಅಧಿಕಾರ ನೋಡಿ ಅವ್ರು ಮಾಡಿದಾರ ನಾನು ಅವ್ರನ್ನ ತೋರಿಸ್ತಿಲ್ಲ ಅವ್ರನ್ನ ನಾವು ಡಿಕ್ಲೇರ್ ಆಗಿ ಹೋಗಿದೆ ನಾವು ಕಳೆದ ನೋಡುವಂತದ್ದು ಗಣಿ ಇಲಾಖೆಯವರು ಇವ್ರು ಯಾಕೆ ಇದನ್ನ ಮಾಡ್ಲಿಲ್ಲ ಮತ್ತೆ ಹಿಂದೆ 50 ಮೆಟ್ರಿಕ್ ಟನ್ ಇವತ್ತು ಕಳಿಸ್ಲಿಕ್ಕೆ ಒಂದು ಧಕ್ಕೆಯಿಂದ ಆ 50 ಮೆಟ್ರಿಕ್ ಟನ್ ಇವತ್ತು ಅವನು ಕಳಿಸ್ಬೇಕು ಅದ್ರ ಪರವಾನಿಗೆ ತೆಗಿಬೇಕು ಇಲ್ಲಾಂದ್ರೆ ಮರು ದಿವಸಕ್ಕೆ ಅದು ಮನ್ನಾ ಇದು ಹಾಗಲ್ಲ ಸರ್ 50 ಮೆಟ್ರಿಕ್ ಟನ್ ನೀವು 50 ದಿವಸ ತೊಗಿಬೋದು 50 ದಿವಸ ನಿಮ್ಗೆ ಖುಷಿ ಬಂದಾಗ 50 ಮೆಟ್ರಿಕ್ ಟನ್ ಉದ್ದ ಕೇಳ್ಕೊಂಡು ಹೋಗ್ಬೋದು ಏನಂತ ಸರಿ ಈಗ 2 ನಿಮಿಷದ ಕಾಲಾವಕಾಶ ಇದೆ ಅನ್ಸರ್ ಅಹಮದ್ ಅವರೇ ಏನು ಹೇಳಿಕೆ ಬಯಸ್ತೀರಿ ಇಲ್ಲ ಇದು ಏನೋ ಒಂದು ಅವ್ಯವಸ್ಥೆ ಆಗಿದೆ ಮರಳಿಂದು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಉಡುಪಿ ಜಿಲ್ಲಾಡಳಿತ ವಹಿಸ್ಕೊಂಡು ಇದಕ್ಕೊಂದು ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡ್ಬೇಕು ಆಗಸ್ಟ್ 5ನೇ ತಾರೀಕಾ 3 ತಿಂಗಳು ರಜೆ ಆದ ನಂತರ ರಜೆ ಮುಗಿಯೋದು ಯಾವ ರಜೆ ಅವಧಿ ಇದೆ ಅದು ಆರಂಭ ಆದ ಸಮಯದಲ್ಲಿ ಈ ಸಮಸ್ಯೆ ನಿವಾರಣೆ ಆಗಬೇಕು ಉಡುಪಿಯ ಲಕ್ಷಾಂತರ ಜನರಿಗೆ ಮರಣ ನಂಬಿಕೊಂಡವರು ಇದ್ದಾರೆ ನಮಗೆ ಮೇಲ್ನೋಟ ಗೊತ್ತಾಗೋದಿಲ್ಲ ಅದು ಉಡುಪಿಯಲ್ಲಿ ನೀವು ಹೇಳ್ಬೋದು ಮರಳಿನಿಂದ ಒಂದೇ ಸಮಸ್ಯೆ ಅಂತೇಳಿ ಮರಳು ಸಮಸ್ಯೆ ಆದರೆ ಉಳಿದ ಎಲ್ಲ ಕೆಲಸಗಳಿಗೆ ಸಮಸ್ಯೆ ಆಗ್ತದೆ ಪಂಚಾಂಗ ಆಗೋದಿಲ್ಲ ಮನೆ ಕಟ್ಟಲಿಕ್ಕೆ 2000 ಅದೇ ಹಾಗಾಗಿ ಲಿಂಕ್ ನೀವು ಮರಳೊಂದು ಆರಂಭ ಮಾಡಿದ್ರೆ ಮರಳಲ್ಲಿ ಕೆಲಸ ಮಾಡುವಂತ ಜನ 100,000 ಜನ ಇದ್ರೆ ಅವರ ಕೆಲಸದಿಂದ ಉತ್ತೇಜಿತರಾಗಿ ಬೇರೆ ಒಂದು 2-3 ಲಕ್ಷ ಜನರಿಗೆ ಕೆಲಸ ಸಿಗ್ತದೆ ಹಾಗಾಗಿ ನಿಮಗೆ ನಿಜವಾಗಿಯೂ ಜನಪರ ಕಾಳಜಿ ಇದ್ದದ್ದೇ ಹೌದಾದ್ರೆ ಉಡುಪಿ ಶಾಸಕರಾಗಿರ್ಬೋದು ಉಡುಪಿಯ ಸಚಿವರಾಗಿರ್ಬೋದು ಬಿಡಿ ಅದು ಸಚಿವರ ವಿಷಯ ಹೇಳುದು ವೇಸ್ಟ್ ಅಂತ ಕಾಣ್ತದೆ ಇರ್ಲಿ ಆದ್ರೂ ಒಂದು ಹೇಳಿಬಿಡುವ ಸಚಿವರಿಗೊಂದು ಮನವಿ ಮಾಡುವ ಸಚಿವರೇ ತಮಗೆ ಒಂದು ಜನಸಾಮಾನ್ಯರ ಬಗ್ಗೆ ಒಂದು ಮನವಿ ಇದ್ದದೆ ಹೌದಾದರೆ ಕೂಡಲೇ ಇದರ ಬಗ್ಗೆ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಕರೆದು ಶೀಘ್ರದಲ್ಲಿ ಒಂದು ಮರಳುಗಾರಿಕೆ ಆರಂಭ ಆಗುವಂಥ ಕೆಲಸ ಮಾಡಬೇಕಂತೇಳಿ ಇಡೀ ಉಡುಪಿ ಜಿಲ್ಲೆಯ ಜನತೆ ಪರವಾಗಿ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ರಾಘವೇಂದ್ರ ಶೆಟ್ಟರೆ 60 ಸೆಕೆಂಡ್ ಕೊಡ್ತೇನೆ ತಮ್ಮ ಲಾರಿ ಚಾಲಕರ ಮರಕ ಪರವಾಗಿ ತಮ್ಮ ಸದಸ್ಯರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ತಮ್ಮ ನಿವೇದನೆಯನ್ನು ಹೇಗೆ ಇಡ್ಲಿಕ್ಕೆ ಬಯಸ್ತೀವಿ ಸರ್ ನಾನೀಗ ನಾವು ಲಾರಿಯವರಿಗೋಸ್ಕರ ನಮ್ಮ ಹೋರಾಟ ನಮ್ಮದು ಮೊದಲಿಂದನೂ
ಆ ಹೋರಾಟ ಮಾಡಿದ ಪ್ರತಿಫಲವಾಗಿ ಇದರಲ್ಲಿ ಕೋಟಿಗಟ್ಟಲೆ ಅಕ್ರಮ ಅವ್ಯವಹಾರ ಆಗಿದೆ ಸರ್, ಎಲ್ಲ ದಾಖಲೆ ಸಮೇತ ಇದೆ, ಇದನ್ನೆಲ್ಲ ನಾವು ದೂರು ಕೊಡ್ತಾ ಬಂತು. ಲಾಸ್ಟ್ ಲಾಸ್ಟಿಗೆ ನಾವು ಗಣಿ ಇಲಾಖೆಗೆ ದೂರು ಕೊಡೋದು ಬಿಟ್ಟುಬಿಡ್ತು, ಯಾಕಂದರೆ ಅದು ಗಣಿ ಇಲಾಖೆ ಕೊಟ್ಟದ್ದು ಎಲ್ಲ ಅಡಿ ಹಾಕಿ ಕೂತ್ಕೊಳ್ಳೋ ವ್ಯವಹಾರ ಆಯಿತು. ಅದರ ನಂತರ ನಾವು ಅಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರ ಇದರ ಮೂಲ ಇದನ್ನು ತಗೊಂಡು ನಾವು ಡಿ ಸಿ ಅವ್ರ ಹತ್ರ ಹೋಗ್ತೇವೆ, ಅವ್ರ ಹತ್ರ ನಾವು ದೂರನ್ನು ಕೊಡಲಿಕ್ಕೆ ಶುರು ಮಾಡ್ತೇವೆ. ಅದನ್ನೇ ಒಂದು ಅವರು ಡಿ ಸಿ ಅವರಿಗೆ ನನ್ನ ಬಗ್ಗೆ ದೂರು ಕೊಟ್ಟರು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಮೊನ್ನೆ ಖಾಸಗಿ ಚಾನಲಲ್ಲಿ ನನ್ನ ಮೇಲೆ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ನಾನು ಕಳ್ಳ, ನನ್ನ ಮೇಲೆ 5-6 ಎಫ್ ಐ ಆರ್ ಉಂಟು, ನಾನು ಒಂದು 20-30 ಲಕ್ಷ ನಾನು ಬೇಡಿಕೆ ಇಟ್ಟಿದ್ದೇನೆ, ನೀವೆಲ್ಲ ಹೋಗಿ ಎಲ್ಲಿ ಹೋಗಿ ಬಂದಿದ್ದೀರ ಅಲ್ಲೆಲ್ಲ. ಹಾಗಾದರೆ ಇದು ಸಾಬೀತಾಗಬೇಕು. ಒಂದು ತಿಂಗಳಾಯಿತು ಸರ್, ಒಂದು ತಿಂಗಳಾಯಿತು ನಾವು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟು ಇನ್ನೂ ಇಲ್ಲಿಯ ತನಕವೂ ಯಾವುದೇ ರೀತಿ ಕ್ರಮ ತಗೊಳ್ಳಲಿಲ್ಲ. ಅದೇ ಒಂದು ನಾನು ಕೇಳುವಂಥದ್ದು, ಈಗ ಕಾನೂನು ಅಧಿಕಾರಿಗಳಿಗೊಂದು ಜನಸಾಮಾನ್ಯರಿಗೊಂದು ಯಾಕೆ ಮಾಡ್ತಾ ಇದ್ದೀರಿ? ದಯವಿಟ್ಟು ಆ ಕೆಲಸ ಮಾಡಬೇಡಿ. ಕೂಡಲೇ ಅಧಿಕಾರಿ ರಾಘವೇಂದ್ರ ಶೆಟ್ಟಿ ಕಳ್ಳ ಆದರೆ ಒದ್ದು ಒಳಗಾಕಿ ನನ್ನ ಮೇಲೆ ಎಫ್ ಐ ಆರ್ ಹಾಕಿ, ಅಥವಾ ನಾನಲ್ಲ ರಾಘವೇಂದ್ರ ಶೆಟ್ಟಿ ಅಂದ್ರೆ ಇನ್ನೊಬ್ಬ ಯಾರದು? ರಾಘವೇಂದ್ರ ಶೆಟ್ಟಿ ಯಾರು, ಶಫಿ ಅಹಮದ್ ಯಾರು? ಅವರನ್ನು ಒದ್ದು ಒಳಗಾಕಿ ಅಷ್ಟು 20-30 ಸಾವಿರ ಲಕ್ಷ ಅವರು ಲೂಟಿದ್ದಾರೆ ಅಂದ್ರೆ ಅಲ್ಲಿ ಯಾವ ದೊಡ್ಡ ಕೋಟಿಗಟ್ಟಲೆ ಅಕ್ರಮ ಆಗ್ತಾ ಇರ್ತದೆ? ಇವರು ಇಷ್ಟು ಕಳ್ಳರನ್ನ ಯಾಕೆ ಬಿಟ್ಟಿದ್ದಾರೆ? ಹಾಗೆ ನಾನು ಒಂದು ಜಿಲ್ಲಾಡಳಿತ ಮತ್ತೆ ಏನು ನಮ್ಮ ಜನಪ್ರತಿನಿಧಿಗಳು ಅವ್ರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿ ಬೇರೆ ಏನು ನಮಗೆ ಬದುಕಲಿಕ್ಕೆ? ಈಗ ಜಿಲ್ಲಾಧಿಕಾರಿ ಹೇಳಿದಾಗೆ, ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಬಜ್ಜಿ ಬೋಂಡ, ಎಲ್ಲರೂ ಬಜ್ಜಿ ಬೋಂಡ ಬಿಟ್ಟರೆ ನಾವು ಮಾಡಿ ನಾವೇ ತಿನ್ನಬೇಕಾದಂಥ ಪರಿಸ್ಥಿತಿ ಬರ್ತದೆ. ನಾವು ಈಗಾಗಲೇ ಹಿಂದಿನಿಂದ ನಾವು ಈ ಒಂದು ಕುಲಕಸಬು ಅನ್ನೋ ರೀತಿಯಲ್ಲಿ ನಾವು ನಂಬಿಕೊಂಡು ಬರ್ತಾ ಇದ್ದೇವೆ. ನಮ್ಗೆ ಇದು ಬಿಟ್ಟರೆ ಲಾಂಗ್ ಟ್ರಿಪ್ ಹೋಗ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ, ನಾವು ಇನ್ನೊಂದು ಹೊಸದಾಗಿ ಕಲಿಬೇಕು. ಹಾಗಾಗಿ ಈ ಮುಂದಿನ ದಿನಗಳಲ್ಲಾದರೂ, ಇನ್ನು 2 ತಿಂಗಳಲ್ಲೇ ಆದರೂ ಅದನ್ನು ಏನು ಅಂತ ಹೇಳಿ ನೋಡಿ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೊಟ್ಟು ಒಂದು ಉಡುಪಿ ಜಿಲ್ಲೆಗೆ ಮರಳು ಕೊರತೆ ಆಗದಿದ್ದಾಗೆ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈಗಾಗಲೇ 30,000 ಬಂತು ಈಗ ಮರಳಿನ ರೇಟ್. ಸರಿ ಸರಿ, ಅದು ನಾನು ಬೇಡ್ಕೊಳ್ತೇನೆ. ಸರಿ, ಆತ್ಮೀಯ ವೀಕ್ಷಕರೇ, ಇದುವರೆಗೆ ನಾವು ಡಿಬೇಟ್ ಅವರ್ನಲ್ಲಿ ಮರಳಿನಲ್ಲಿ ಆಗುತ್ತಿರುವಂಥ ಭ್ರಷ್ಟಾಚಾರ ಮತ್ತು ಸಾಕಷ್ಟು ಕಾಲರ್ಸ್ಗಳು ಬಂದರು, ತಮ್ಮ ತಮ್ಮ ನೋವುಗಳನ್ನು ಇಟ್ಟಿದ್ದಾರೆ, ಗಣಿ ಇಲಾಖೆ ಯಾವ ರೀತಿಯಲ್ಲಿ ಸ್ಪಂದಿಸುವುದಿಲ್ಲ ಎಂಬುದಾಗಿ ನೇರವಾಗಿ ನಮಗೆ ಹೇಳಿದ ಇದೆ. ಇಲ್ಲಿ ಜಿಲ್ಲಾಡಳಿತ ವೈಫಲ್ಯ ಎದ್ದು ಕಾಣುವಂಥದ್ದು ನಮ್ಮ ಅನ್ಸರ್ ಅಹಮದವರು ಹೇಳಿದ್ದಾರೆ. ರಾಘವೇಂದ್ರ ಶೆಟ್ಟಿ ಅವರು ಸೀದಾ ಚಾಲೆಂಜ್ ಹಾಕಿದ್ದಾರೆ, ನನ್ನ ಮೇಲೆ ಆರೋಪ ಅಂತ ಇದ್ದರೆ ನನ್ನನ್ನು ಒದ್ದು ಒಳಗಾಕಿ, ಇಲ್ಲದಿದ್ದರೆ ನಮಗೆಲ್ಲರಿಗೂ ಕೂಡ ನ್ಯಾಯ ಕೊಡಿ ಅಂತೇಳಿ ತಾವು ಸ್ಟುಡಿಯೋಗೆ ಬಂದು ತಮ್ಮ ತಮ್ಮ ನಿಲುವನ್ನು ಇಟ್ಟಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.